ವೀಕ್ಷಕರೇ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಬಿಸಿಲು ಬಿಸಿಲು ಬಿಸಿಲು, ಬೇಸಿಗೆಯ ದಗೆ ಎಷ್ಟರ ಮಟ್ಟಿಗಿದೆ ಅಂತಂದರೆ, ನಾವು ಮಾರ್ಚ್ ಆರಂಭದಲ್ಲಿದ್ದೀವೋ ಅಂತ್ಯದಲ್ಲಿದ್ದೀವೋ ಅಂತ ಅನ್ನಿಸ್ತಾ ಇದೆ. 36 ಡಿಗ್ರಿ ಸೆಲ್ಸಿಯಸ್ ಕಳೆದ 5 ವರ್ಷದಲ್ಲಿ ಎರಡನೇ ಬಾರಿ, ಕಳೆದ 10 ವರ್ಷದಲ್ಲಿ 5ನೇ ಬಾರಿ ಈ ರೀತಿಯಾಗಿ ದಾಖಲಾಗಿರೋದು. ಅಂದರೆ ಬೆಂದ ಕಾಳೂರು ನಿಜಕ್ಕೂ ಜನ, ಬೆಂಗಳೂರಿನ ಜನ ಬೆಂದು ಹೋಗ್ತಾ ಇದ್ದಾರೆ ಬೇಸಿಗೆಯ ಬಿಸಿಲಿಗೆ, ಬೇಸಿಗೆಯ ತಾಪಮಾನಕ್ಕೆ. ಬಾಯಿರೋ ನಾವೇ ಹಿಂಗಂದ್ರೆ, ಮೂಕ ಪ್ರಾಣಿಗಳು, ಜಾನುವಾರುಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಬೀದಿ ನಾಯಿಗಳು, ಹಸುಗಳು, ಅವುಗಳ ಕಥೆ ಏನು? ಇನ್ನು ನೀರು ಇಲ್ಲದೆ ಗಿಡಗಳ ಪರಿಸ್ಥಿತಿ ಏನು, ಮರಗಳ ಪರಿಸ್ಥಿತಿ ಏನು ಅನ್ನುವಂತಹ ವಿಷಯ ಇಲ್ಲಿ ನಾವು ನೋಡಬೇಕಾಗತ್ತೆ. ಆದರೆ ಜನ ನಿನ್ನೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದೆರಡು ಮೂರು ಫೋಟೋಗಳು ವೈರಲ್ ಆಗುತ್ತೆ, ಬಹುಶಃ ನೀವೆಲ್ಲರೂ ಕೂಡ ಗಮನಿಸಿರ್ತೀರ. ತಾಯಿ, ತಂದೆ ಮತ್ತು ಮಗಳು ಇಬ್ಬರು ಕೂಡ ಒಂದು ಬಿಂದಿಗೆ ಹಿಡ್ಕೊಂಡು, ಒಂದು ಚಂಬಿಡ್ಕೊಂಡು ಆ ನೀರನ್ನು ಮೊಗಿತಾ ಇರ್ತಾರೆ. ಅಲ್ಲಿ ಯಾವುದೋ ಒಂದು ನೀರು ಪೈಪು ಕಟ್ಟಾಗಿ ಲೀಕ್ ಆಗ್ತಾ ಇರುತ್ತೆ ರಸ್ತೆ ಮಧ್ಯದಲ್ಲಿ, ಸುತ್ತಮುತ್ತ ಸಿಕ್ಕಾಪಟ್ಟೆ ಗಲೀಜಿರುತ್ತೆ, ಆ ಮಧ್ಯದಿಂದ ನೀರು ಮೊಗಿತಾ ಇರ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ನೀರಿನ ಹಾಹಾಕಾರ ಶುರುವಾಗಿದೆ. ಅದ್ರ ಜೊತೆಗೆ ಬೇಸಿಗೆಯ ತಾಪಮಾನ ಹೆಚ್ಚಾಗಿದೆ. ಕಾರಣ ಏನು? ಜೊತೆಗೆ ನಾವು ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಏನು, ಏನು ಮಾಡಬೇಕು ಈ ಸಂದರ್ಭದಲ್ಲಿ? ಹೀಗೆ ಅನೇಕ ವಿಚಾರಗಳಿದೆ, ಅದೆಲ್ಲವನ್ನು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇದೆ ಈ ಹೊತ್ತಿನ ವಿಶೇಷ. ಬಿಸಿ ಏರಿದ ಬೆಂಗಳೂರು, ಆರೋಗ್ಯ ಸಮಸ್ಯೆಯ ಆತಂಕ. ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ತಾಪಮಾನ, ಬಿಸಿಲ ಬೇಗೆ ಹೆಚ್ಚಾಗ್ತಾ ಇದೆ, ಜನ ಜಾನುವಾರುಗಳು ಬದುಕೋದು ಕಷ್ಟ ಅನ್ನೋಂಗೆ ಆಗ್ಬಿಟ್ಟಿದೆ. ಮಾರ್ಚ್ ಮೊದಲ ವಾರ 36 ಡಿಗ್ರಿ ಸೆಲ್ಸಿಯಸ್ ತಾಪಮಾನ, ಕಳೆದ ವರ್ಷದಲ್ಲಿ ಎರಡನೇ ಬಾರಿ, ಕಳೆದ 5 ವರ್ಷದಲ್ಲಿ ಎರಡನೇ ಬಾರಿ ತಾಪಮಾನ ಏರಿಕೆಯಾಗಿದೆ. ರಾಜಧಾನಿಯಲ್ಲಿ ತಾಪಮಾನ ಏರಿಕೆ ದಾಖಲೆ ಮಟ್ಟಕ್ಕೆ ಹೋಗಿದೆ. ಬೆಂಗಳೂರಿನ ಜನರಿಗೆ ಆರೋಗ್ಯದ ಸಮಸ್ಯೆಯ ಭೀತಿ. ತಾಪಮಾನ ಈ ರೀತಿ ಏರುವುದಕ್ಕೆ ಕಾರಣ ಏನು? ಒಂದೆಡೆ ಅಂತರ್ಜಲ ಮಟ್ಟದಲ್ಲಿ ಕುಸಿತ, ನೀರಿಗೆ ಬರ. ತಾಪಮಾನ ಹೆಚ್ಚಳದಿಂದ ಹೆಚ್ಚಾಗುತ್ತಾ ನೀರಿನ ಸಮಸ್ಯೆ ಕೂಡ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ನಿಜಕ್ಕೂ ಮಾನವನ ಮೇಲೆ ಪ್ರಕೃತಿಯ ಮುನಿಸ ಇದು ಅನ್ನೋ ಪ್ರಶ್ನೆಯನ್ನು ನಾವೆಲ್ಲರೂ ಕೂಡ ಕೇಳಿಕೊಳ್ಬೇಕಾಗತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಸಾಕಪ್ಪ ಸಾಕು, ಶಿವ ಶಿವ ಅನ್ನಿಸ್ತಾ ಇದೆ. ಈ ಶಿವರಾತ್ರಿಯ ಬಿಸಿಲು ಅಂತಾರಲ್ಲ, ಹಾಗೆ ನಿಜಕ್ಕೂ ಶಿವ ಶಿವ ಅನ್ನಂಗೆ ಆಗಿದೆ ಬೆಂಗಳೂರಿನ ಜನತೆಯ ಕತೆ. ಜನರನ್ನ ಕಾಡ್ತಾ ಇದೆ ಆರೋಗ್ಯದ ಸಮಸ್ಯೆ ಕೂಡ. ತಾಪಮಾನದಿಂದ ಹೆಚ್ಚಾಗುತ್ತಾ ನೀರಿನ ಅಭಾವ, ಬಿಸಿ ಏರಿದೆ ಬೆಂಗಳೂರು. ಎಸ್, ಒಂದಷ್ಟು ಅಂಶಗಳಿದೆ. ಎಲ್ಲೆಲ್ಲಿ ಯಾವ್ಯಾವ ತಾರೀಕು ಎಷ್ಟೆಷ್ಟು ಡಿಗ್ರಿ ತಾಪಮಾನ ಇತ್ತು ಅನ್ನೋದನ್ನು ಕೂಡ ನಾವು ಗಮನಿಸ್ಕೊಂಡು ಬರೋಣ. ಮಾರ್ಚ್ 3ನೇ ತಾರೀಕು 33 ಡಿಗ್ರಿ ತಾಪಮಾನ ದಾಖಲಾಗಿತ್ತು. ಮಾರ್ಚ್ 4ನೇ ತಾರೀಕು 34.8 ಡಿಗ್ರಿ ತಾಪಮಾನ. ಮಾರ್ಚ್ 5ನೇ ತಾರೀಕು 36 ಡಿಗ್ರಿ ತಾಪಮಾನ. ನಿನ್ನೆ ಕೊಂಚ ಯಾಕೋ ಬಿಸಿಲು ಅಂದರೆ ಸೂರ್ಯದೇವ ಒಂಚೂರು ಕರುಣೆ ತೋರಿಸ್ತಾನೆ, 34.5 ಡಿಗ್ರಿ ತಾಪಮಾನ ಇತ್ತು ನಿನ್ನೆ. ಸಂಜೆಯಾದರೂ 31 ಡಿಗ್ರಿ ಇರುತ್ತೆ. ಅಯ್ಯೋ, ಸಾಯಂಕಾಲ ಆಗಿದೆ, ಬಿಸಿಲು ಕಡಿಮೆ ಆಗಿದೆ, ಆದರೆ ತಾಪಮಾನ ಇಷ್ಟೊಂದು ಇದೆಯಲ್ಲ ಅಂತ ನಾವು ನೋಡ್ತಾ ಇರ್ತೀವಿ ಸರ್ವೇ ಸಾಮಾನ್ಯವಾಗಿ. ಅಷ್ಟರ ಮಟ್ಟಿಗೆ ಆಗೋಗ್ಬಿಟ್ಟಿದೆ. ಇನ್ನು ಕಳೆದ 12 ವರ್ಷದ ಮಾರ್ಚ್ ತಾಪಮಾನ ಎಷ್ಟಿದೆ ಅಂದರೆ, ಪ್ರತಿ ಒಂದು 12 ವರ್ಷಕ್ಕೆ ಹಿಂದಕ್ಕೆ ಹೋಗ್ಬಿಡೋಣ, ಅಲ್ಲಿಂದ ನೋಡ್ಕೊಂಬರೋಣ. ಈ ಮಾರ್ಚ್ ತಿಂಗಳಲ್ಲಿ ಎಷ್ಟೆಷ್ಟು ತಾಪಮಾನ ದಾಖಲಾಗಿತ್ತು ಯಾವ್ಯಾವ ವರ್ಷದಲ್ಲಿ ಅಂತ ನೋಡಿ. 2020 ನೋಡೋದಾದರೆ 36.1 ಡಿಗ್ರಿ, ನಾನು ಕೆಳಗಡೆಯಿಂದ ಮೇಲಕ್ಕೆ ಬರ್ತಾ ಇದ್ದೀನಿ. 2020 36.1 ಡಿಗ್ರಿ, 2019 37 ಡಿಗ್ರಿ ದಾಖಲಾಗಿದೆ, 2017 37.2, 2016 36.3, 2014 36 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಅದೇ ಲಾಸ್ಟ್ 2014, ಅಲ್ಲಿಂದೀಚೆಗೆ 36 ದಾಟಿರಲಿಲ್ಲ. ಸೊ ಯಾಕೆ ದಾಟಬಾರ್ದು ಈ ಬಾರಿ ಅಂತೇಳಿ 2023 ಮಾರ್ಚ್ 30ನೇ ತಾರೀಕು 36.6 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಆಗಿತ್ತು. ಅದಾದ ಮೇಲೆ ಮಾರ್ಚ್ 5ನೇ ತಾರೀಕು ಅಂದರೆ ನಿನ್ನೆ ಬಿಟ್ಟು ಮೊನ್ನೆ 36 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಅಂದರೆ ಬಿಸಿಲ ಬೇಗಿಗೆ ಜನ ಸಾಕಪ್ಪ ಸಾಕು ಅಂತ ಹೋಗ್ತಾ ಇದ್ದಾರೆ. ಆಯಿತಾ, ಎಲ್ಲಾದರೂ ಒಂದು ತಣ್ಣಗಿರೋ ಜಾಗ ಇದೆಯಾ, ಮರ ಗಿಡಗಳನ್ನು ಹುಡುಕುವಂತಹ ಪರಿಸ್ಥಿತಿ ಈಗ ಬರ್ತಾ ಇದೆ ನೋಡಿ. ಬೇಸಿಗೆ ಬಿಸಿಲು ಜಾಸ್ತಿ ಆಗ್ತಾ ಇದ್ದಂತೆ ಮರ ಎಲ್ಲಿದೆ, ಗಿಡ ಎಲ್ಲಿದೆ, ಗಾಳಿ ಎಲ್ಲಿ ಬರುತ್ತೆ ಅನ್ನುವಂಥ ನಿಟ್ಟಲ್ಲಿ ನಾವು ನೋಡಬೇಕಾದ ಪರಿಸ್ಥಿತಿ ಬಂದಿದೆ. ಎಸ್, ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ. ಮೊದಲನೇದಾಗಿ ಗೃಹಿಣಿಯಾದಂತಹ ಸುಮಾ ಕಿರಣ್ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
ಇನ್ನು ಪರಿಸರ ಮಂಜು ಮತ್ತು ಪ್ರಸಾದ್, ಹವಾಮಾನ ತಜ್ಞರು ಪ್ರಸಾದ್ ಅವರು, ಪರಿಸರ ಮಂಜು ಪರಿಸರ ಪ್ರೇಮಿಗಳು ಇಬ್ರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಜೂಮ್ ಕನೆಕ್ಟ್ ಅಲ್ಲಿ. ನಮಸ್ಕಾರ ಇಬ್ಬರಿಗೂ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಸುಮಾ ಕಿರಣ್ ಅವರಿಂದಾನೇ ನಾನು ಆರಂಭ ಮಾಡ್ತೀನಿ ಕಾರ್ಯಕ್ರಮವನ್ನು. ಮೇಡಮ್, ನಿಜಕ್ಕೂ ಸಾಕಪ್ಪ ಸಾಕು ಅಂತಿದ್ದಾರೆ ಜನ. ಅಂದ್ರೆ ಫ್ಯಾನ್ ಹಾಕೊಂಡ್ರು ಬಿಸಿಗಾಳಿ, ಯಾಕಂದ್ರೆ ದಾರ್ಸಿ ಕಾದಿರತ್ತೆ. ಕಾದಿಲ್ಲ ಅಂತಂದ್ರೂ ಆ ಗಾಳಿ ಅದೇನೋ ತಂಪು ಅಂತ ಅನ್ಸೋದಿಲ್ಲ. ಅಲ್ಲೂ ಬಿಸಿಗಾಳಿ, ಸೆಕೆ, ದಗೆ, ಮಧ್ಯಾಹ್ನ ಕಳಿಯೋದೇ ಸಾಕು ಸಾಕು ಅಂತ ಅನ್ಸೋಗುತ್ತೆ. ಆಫೀಸ್ಗಳಲ್ಲೂ ಅಷ್ಟೇ, ಒಂದು ಕ್ಷಣ ಎ ಸಿ ಇಲ್ಲ ಅಂತಂದ್ರೆ ತಡೆಯೋಕ್ಕಾಗಲ್ಲ. ಎ ಸಿ ಇಲ್ಲದೇ ಇರುವಂತಹ ಪ್ರದೇಶಗಳಲ್ಲಂತೂ ಹೇಳ ತೀರದು ಅಂತ. ಇನ್ನು ಹೊರಗಡೆ ಕೆಲಸ ಮಾಡುವಂತಹ ಸ್ನೇಹಿತರು, ಆಯ್ತಾ, ಟ್ರಾಫಿಕ್ಕನ್ನು ನಿಭಾಯಿಸುವಂತಹ ಟ್ರಾಫಿಕ್ ಪೊಲೀಸಿಂದ ಹಿಡಿದು ಬೀದಿ ಬದಿ ಮಾರಾಟಗಾರರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಸಾಕಪ್ಪ ಸಾಕು, ಸೂರ್ಯದೇವ ಕರುಣೆ ತೋರಿಸು, ತಾಪಮಾನ ಸ್ವಲ್ಪ ಕಡಿಮೆ ಮಾಡುವಂತ ಕೇಳಿಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಸಿಚುವೇಶನ್ಗೆ ನಾವೆಲ್ಲರೂ ಕೂಡ ಕಾರಣಕರ್ತರು, ಹೊಣೆಗಾರರು ಅನ್ನೋದನ್ನು ಮರೆಯೋದಕ್ಕಾಗಲ್ಲ. ನಾವೇ ಕಾರಣ, ನಾವೆಲ್ಲರೂ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಅಲ್ಲ, ಡೈರೆಕ್ಟಾಗಿ ನಾವೇ ಕಾರಣ. ಬಿಕಾಸ್ ನಾವು ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ದ ಮೇನ್ ಪರ್ಸನ್ಸ್ ಟು ಸ್ಪಾಯಿಲ್ ದ ಇಕೋಸಿಸ್ಟಮ್. ಹೌದು, ನಮಗೆ ಹೇಗೆ ಅಂದರೆ ಈ ಅತಿ ಬುದ್ಧಿವಂತನ ನಾವೇನು ಕಾಂಕ್ರೀಟ್ ವರ್ಲ್ಡ್ ಮಾಡ್ಕೊಂಬಿಟ್ಟಿದ್ದೀವಿ, ಗ್ರೀನ್ ವರ್ಲ್ಡಿಂದ ಕಾಂಕ್ರೀಟ್ ವರ್ಲ್ಡ್ ಮಾಡ್ಕೊಂಬಿಟ್ಟಿದ್ದೀವಿ. ಇವಾಗ ಎಲ್ಲಿ ನೋಡಿದ್ರು ಬರೀ ಬಿಲ್ಡಿಂಗ್ಗಳು, ಫ್ಲೈಓವರ್ಸು, ವೈಟ್ ಟಾಪಿಂಗು, ಈ ಗ್ರೌಂಡ್ ಸೀಪಿಂಗ್, ನ್ಯಾಚುರಲ್ ರಿಸೋರ್ಸಸ್ನೇ ನಾವು ಎದುರಾಕೊಂಡು ಅತಿ ಬುದ್ಧಿವಂತಿಂದ ಹೋಗ್ತಾ ಇದ್ರೆ ಇವಾಗ ನಾವೇ ಅನುಭವಿಸ್ಬೇಕು. ಅದ್ರ ಜೊತೆಗೆ ನಾವು ಅನುಭವಿಸ್ದ ಅಲ್ಲದೆ ನಮ್ಮ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೂ ಪನಿಷ್ಮೆಂಟ್ ಕೊಡ್ತಾ ಇದ್ದೀವಿ. ಸೊ ಇಟ್ಸ್ ನಾಟ್ ಎ ಗುಡ್ ಸೈನ್. ಇವಾಗ ನಮಗೆ ಏನಾದರೂ ಸ್ವಲ್ಪ ನೋವಾಯಿತು ಅಂದರೆ ನೋವಾಯಿತು ಅಂತ ನಾವು ಇದು ಮಾಡ್ತೀವಲ್ಲ, ಅಂಥದ್ದು ಭೂಮಿ ತಾಯಿಗೆ ನಾವು ಹಾನಿ ಮಾಡ್ತಾ ಇದ್ದೀವಿ. ಆ ತಾಯಿ ನೆಷ್ಟು ಸಹಿಸ್ಕೊಳ್ತಾಳ? ನಿಜ ನಿಜ ಅಲ್ವಾ? ಪ್ರಸಾದ್ ಅವರೇ, ಹವಾಮಾನ ತಜ್ಞರಿದ್ದೀರಿ ಸರ್, ಇಷ್ಟು ಬದಲಾವಣೆ, ವೈಪರೀತ್ಯ ಆಗೋದಕ್ಕೆ ಏನು ಕಾರಣ? ನಾವು ಬಿಸಿಲು ನೋಡ್ತೀವಿ, ಬಿಸಿಲು ನೆರೆ ಬಂದಿದ್ದು ನೋಡಿದ್ವಿ, ಬರ ಬಂದಿದ್ದು ನೋಡಿದ್ವಿ, ಆದರೆ ಬಿಸಿಲಿನ ತಾಪಮಾನ ಕೂಡ ಹೆಚ್ಚಾಗ್ತಾ ಇದೆ, ಏನು ಹೇಳ್ತೀರಿ ಸರ್? ನಮಸ್ಕಾರ. ನಮಸ್ತೆ ಸರ್, ಕೇಳಿಸ್ತಿದ್ದೆ ನಾನು ಮಾತಾಡೋದು? ಕೇಳಿಸ್ತಿದೆ ಸರ್, ಹೇಳಿ. ಈಗ ಮೇಡಮ್ ಹೇಳಿರಲ್ವಾ, ಕ್ಯಾಮ್ರಾ ಆನ್ ಮಾಡಿ ಮಾತಾಡಿ ಸರ್, ಕ್ಯಾಮ್ರಾ ಆಫ್ ಇದೆ, ಕಂಟಿನ್ಯೂ ಮಾಡಿ. ಸರ್ ಮಾತಾಡಿ, ಒಂದು ನಿಮಿಷ. ಇದು ಕ್ಯಾಮ್ರಾ ಆನ್ ಆಗ್ತಾ ಇದೆ, ಒಂದು ನಿಮಿಷ ನಾನು ಟ್ರೈ ಮಾಡ್ತೀನಿ. ಓಕೆ ಸರ್, ಓಕೆ, ನಾನು ಮತ್ತೆ ಮಾತಾಡಿಸ್ತೀನಿ ನಿಮ್ಮನ್ನ ಲೈನಲ್ಲಿರಿ, ಹಾಗೇನೆ ಮಂಜುವ್ರನ್ನ ಮಾತಾಡಿಸ್ಕೊಂಬರ್ತೀನಿ. ಪರಿಸರ ಮಂಜುವ್ರೆ, ಚಿಕ್ಕ ಬೇಸರ ಆಗುತ್ತೆ, ಪರಿಸರ ಮುನಿಸಲ್ಲ ಇದು, ನಾವೇ ತಂದುಕೊಂಡಂತಹ ಗಂಡಾಂತರ, ಏನು ಹೇಳ್ತೀರಿ? ಮೇಡಮ್ 100% ಮೇಡಮ್, ನಾವು ಇದನ್ನ ನಾವಾಗಿ ನಮ್ಮ ಕೈಯಾರ ನಾವೇ ಹಾಳು ಮಾಡ್ತೀವಿ. ನಿಜ, ಇವಾಗ ನಾವು ಕುಡಿಯೋ ನೀರಿಗೆ ಮತ್ತೆ ನಮ್ಗೆ ಶುದ್ಧವಾದ ಗಾಳಿಗೆ, ತಂಪಾದ ವಾತಾವರಣಕ್ಕೆ, ಸ್ವಚ್ಛವಾದ ಪರಿಸರಕ್ಕೆ ಮೂರನೇ ವಾರ್ ಮಾಡ್ಬೇಕು. ಏನು ವರ್ಲ್ಡ್ ವಾರ್ ಅಂತ ಏನ್ ಕರಿತೀವಿ, ಒಂದು ಎರಡು ಆಗೋಯ್ತು, ಮೂರನೇ ವಾರು ನಾವು ಕುಡಿಯೋ ನೀರಿಗೋಸ್ಕರ ಮಾಡ್ಬೇಕಾಗತ್ತೆ. ಅಂತ ಅಂತ ಒಂದು ಸಿಚುವೇಶನ್ ಖಂಡಿತ ಕ್ರಿಯೇಟ್ ಆಗುತ್ತೆ. ಇವತ್ತು ನಾವೇನೋ ಮೇಡಮ್, ಈಗ ನಾವು ಬುದ್ಧಿವಂತರಿದ್ದೀವಿ, ದುಡ್ಡಿರ್ತಕ್ಕಂಥವ್ರು ಕೆಲವರು ಏನೋ ಒಂದ್ ಎ ಸಿ ಎಲ್ಲೋ ಅಥವಾ ಬಿಸ್ತಾರಿ ವಾಟರ್ ತಗೊಂಡು ಕುಡಿದು ಬಿಡ್ತಾರೆ. ಸಾಮಾನ್ಯ ಜನಗಳ ಕಷ್ಟ ಏನಾಗ್ತಾ ಇದೆ ಅಂತ ಯಾರು ಅರ್ಥ ಮಾಡ್ಕೋತಾ ಇಲ್ಲ. ಇವತ್ತು ಭೂಮಿಯ ಉಷ್ಣತೆ ಇಷ್ಟು ವಿಪರೀತ ಉಷ್ಣತೆ ಎತ್ಕೊಂಡಿದೆ ಅಂದ್ರೆ ಇವತ್ತು ಪರಿಸರ ಮಾಲಿನ್ಯ ಹೆಚ್ಚಾಗೋಗಿದೆ. ಇವತ್ತು ಯಾರಿಗೂ ಒಂದು ಮರಗಳ ಬಗ್ಗೆ, ಗಿಡಗಳ ಬಗ್ಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ ಕಾಳಜಿ ಕಡಿಮೆ ಆಗೋಗಿದೆ. ವಿದ್ಯಾವಂತರೇ, ಓದು ಬರ ಅಂತದ್ದು ಇರ್ತಕ್ಕಂಥವ್ರೆ ಇವತ್ತು ಬೇರೆ ಬೇರೆ ವಿಚಾರಗಳಲ್ಲಿ, ದುಡ್ಡು ಮಾಡೋ ವಿಚಾರಗಳಲ್ಲಿ ಜಾಸ್ತಿ ಬುದ್ಧಿವಂತಿಕೆ ತೋರಿಸಿದ್ದಾರೆ. ಬಿಟ್ರೆ ಪರಿಸರ ಉಳಿಸ್ಬೇಕು, ಈ ಕೆರೆ ಮಾರ್ಗಗಳನ್ನ ರಕ್ಷಣೆ ಮಾಡ್ಬೇಕು ಅನ್ನೋ ವಿಚಾರಕ್ಕೆ ಯಾರು ಯೋಚನೆ ಮಾಡ್ತಾರೆ? ಇವತ್ತು ಹಳೆ ವಿಜ್ಞಾನಿಗಳಿದ್ದಾರೆ, ಹಳೆ ಪರಿಸರವಾದಿಗಳು, ಹಳಬರು ಎಷ್ಟೊಂದು ಜನ ಇದ್ದಾರೆ, ಅವ್ರು ಹಾಕೊಂಡಂತ ಒಂದು ಆ ದಾರಿಯಲ್ಲಿ ನಾವು ಸಾಗ್ತಾ ಇಲ್ಲ. ಇವತ್ತು ಕೆಂಪೇಗೌಡರು ಕಟ್ಸಿದ ಬೆಂಗಳೂರಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಕೆರೆಗಳಿದಾವೆ. ಇವತ್ತು ಅವ್ರು ಮಾಡಿದ್ದ ಕೆರೆಗಳು ಇವತ್ತು ನಿಜವಾಗ್ಲು ಎಲ್ಲ ಜೀವಂತವಾಗಿ ಇದ್ದಿದ್ರೆ, ಆ ಕೆರೆಗಳಲ್ಲಿ ನೀರು ಇದ್ದಿದ್ರೆ ಇವತ್ತಿನ ಈ ಬಿಸಿಲಿನ ತಾಪಮಾನ ಅಟ್ಲೀಸ್ಟ್ ಒಂಚೂರು ಕಡಿಮೆ ಇರ್ತಾ ಇತ್ತು. ಬೆಂಗಳೂರು ಇಸ್ ಎ ಗಾರ್ಡನ್ ಸಿಟಿ ಅಂತೀವಿ, ಬೆಂಗಳೂರು ಇಸ್ ಎ ಬ್ಯೂಟಿಫುಲ್ ಗಾರ್ಡನ್ ಸಿಟಿ ಅಂತ. ಇವತ್ತು ಡಸ್ಟ್ ಸಿಟಿ ಆಗಿದೆ, ಕಾಂಕ್ರೀಟ್ ಸಿಟಿ ಆಗಿದೆ. ಎಲ್ಲಿ ನೋಡಿದ್ರು ತಲೆ ಎತ್ತಿದ್ರೆ ಮರಗಳೇ ಕಾಣಲ್ಲ, ಬರೀ ಅಪಾರ್ಟ್ಮೆಂಟ್ಸು, ಬರೀ ಫ್ಲೈಓವರ್ಸು, ಬರೀ ಇಂಥದ್ದೇ. ಅಭಿವೃದ್ಧಿ ಬೇಕು, ಅಭಿವೃದ್ಧಿ ಜೊತೆಗೆ ನಮ್ಮ ಪರಿಸರ ಅಭಿವೃದ್ಧಿನೂ ಇಟ್ಕೊಂಡು ಈ ಪರಿಸರ ಸಂರಕ್ಷಣೆ ಮಾಡ್ಕೊಂಡು ಅಭಿವೃದ್ಧಿನ ಪಡಿಸುವಂತ ಯೋಜನೆಗೆ ಹೋಗ್ತಾ ಇಲ್ಲ. ಇವಾಗ ಬರಂತ ಯಾವುದೇ ಸರ್ಕಾರ ಆಗ್ಲಿ, ಯಾರೇ ಜನ ಆಗ್ಲಿ, ಏನೇ ಅಧಿಕಾರಿಗಳಾಗಿದ್ರು, ಅವ್ರಿರ್ತಕ್ಕಂಥ 5 ವರ್ಷ ಏನಿರ್ತಾರೆ, ಅವಕ್ಕೇನ್ ಬೇಕು ಅಷ್ಟು ಮಾತ್ರ ತಾತ್ಕಾಲಿಕವಾಗಿ ಕೆಲಸಗಳನ್ನ ಮಾಡಿ ಓಡೋಗ್ಬಿಡ್ತಾರೆ. ಅವರ ಇವ್ರದ್ದು ಆಯ್ತಾ, ನೆಕ್ಸ್ಟ್ ಇನ್ನೊಬ್ರು ಯಾರೋ ಬರ್ತಾರೆ. ಅವ್ರ 5 ವರ್ಷಕ್ಕೆ ಯಾಕೆ ಶಾಶ್ವತವಾದ ಒಂದು ಪರಿಹಾರ ಯಾಕೆ ಯಾರು ಮಾಡ್ತಾ ಇಲ್ಲ? ಇವತ್ ಕೆರೆಗಳನ್ನ ಉಳಿಸೋ ಪ್ರಯತ್ನಕ್ಕೆ ಯಾರು ಮುಂದಾಗ್ತಾ ಇಲ್ಲ? ಯಾಕೆ ಬೋರ್ಗಳನ್ನ ಕೊರಿಸ್ತಿರಲ್ಲ? ನೀವು ಬೋರ್ಗಳನ್ನ ಕೊರಿಸಿ 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 ಅಂತರ್ಜಲ ಮಟ್ಟ ಎಲ್ಲ ಕುಗ್ಗೋಗಿದೆ.
ಇವತ್ತು ಅಂತರ್ಜಲ ಮಾಡಿ ಕುಟ್ಟೋಗಿರೋದು ನೀರಿಲ್ಲ, ಕುಡಿಯಕ್ ನೀರು ಎಲ್ಲಿಂದ ಬರುತ್ತೆ? ಇವಾಗ ನಮ್ಗೆ ಡ್ಯಾಮ್ ಅಲ್ಲಿ ನೀರಿಲ್ಲ, ಒಳಗಡೆ ಭೂಮಿಯಲ್ಲಿ ನೀರಿಲ್ಲ, ನೀರಿಲ್ಲಿಂದ ತಂದ್ಕೊಳ್ಬೇಕು ನಾವು. ಜನಗಳ ನೀರಿಲ್ಲ, ನಮಗೂ ನೀರ್ ಕಷ್ಟ ಆಗ್ತಾ ಇದೆ. ನೀರಿಲ್ಲ ನೀರಿಲ್ಲ ಅಂದ್ರೆ BWSSB ಅಲ್ಲ ತಪ್ಪು, ಅಥವಾ ಇನ್ಯಾವ್ದೋ ಇಲಾಖೆದಲ್ಲ ತಪ್ಪು ಮೇಡಮ್, ನಮಗಳೇ ತಪ್ಪು. ನಾವಾಗ ನಾವು ಹಾಳು ಮಾಡ್ಕೊಂಡಿದೀವಿ. ಇವತ್ತು ಮೇಡಮ್ ಎಲ್ಲಾನ ಒಂದು ತೇವಾಂಶ ಇರತಕ್ಕಂತ ಜಾಗವನ್ನ ನೋಡಿ, ಅಲ್ಲಿ ಸ್ವಚ್ಛವಾಗಿರ್ತಕ್ಕಂತ ಹುಲ್ಲು ಪ್ರದೇಶಗಳು, ಹುಲ್ಲುಗಾವಲು ಆಗಿರ್ಬೋದು, ದಟ್ಟವಾದಂತ ಅರಣ್ಯ ಜಾಗದಲ್ಲಾಗ್ಲಿ ಜಾಸ್ತಿ ಮೇಡಮ್. ಇದೇ ನಮ್ಮ ಬೆಂಗಳೂರು ಯೂನಿವರ್ಸಿಟಿ, ಇಲ್ಲಿನ ಬೆಂಗಳೂರು ಯೂನಿವರ್ಸಿಟಿಗೆ ಹೋದ್ರೆ ಸಾಕು ನೀವು, ಅಲ್ಲಿನ ಕೆಲವೊಂದು ವಾತಾವರಣದಲ್ಲಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಲ್ಲಿ ಹೇಗಿದೆ ಅಂತ. ಯಾಕಂದ್ರೆ ಅಲ್ಲಿ ಅಷ್ಟು ನೀಟಾಗಿ ಪರಿಸರನ ಕಾಪಾಡ್ಕೊಂಡಿದೀವಿ. ಇಂಥ ಹೈಟೆಕ್ ಸಿಟಿಯಲ್ಲಿ ಅಂತ ಜಾಗದಲ್ಲಿ ಈಗಲೂ ಹೋದ್ರು ನೀರು ನಿಂತಿದೆ, ಈಗಲೂ ಇಷ್ಟು ಪ್ರಮಾಣ ನೀರು ಅಂತ ಸಿಗುತ್ತೆ ಅಲ್ಲಿ ತೇವಾಂಶ ಓದ್ಕೊಂಡು. ಅದಕ್ಕೆ ಕಾರಣ ಏನಂದ್ರೆ ಅಲ್ಲಿ ದಟ್ಟವಾದ ಅರಣ್ಯ ಇದೆ, ಗಿಡ ಮರಗಳಿದಾವೆ, ಅಲ್ಲಿ ಬೇಕಾದಂತ ವಾತಾವರಣ ಕ್ರಿಯೇಟ್ ಆಗಿದೆ. ಇಂಥ ವಾತಾವರಣನ ನಾವು ಹಾಳು ಮಾಡ್ಕೊಂಡ್ಬಿಟ್ಟಿದ್ವಿ. ಇವತ್ತು ಇವತ್ತು ಕೆರೆ ಜಾಗದಲ್ಲಿ ಅಪಾರ್ಟ್ಮೆಂಟ್ ಆಗ್ತಾ ಇದೆ, ಏನೇನೋ ಬೇರೆ ಬೇರೆ ಕಟ್ಟಡಗಳನ್ನ ನಿರ್ಮಿಸಿ ಇವತ್ತು ನಾವು ನಮಗ್ ನಾವೇ ಇವತ್ತು ವಿಷಯವನ್ನ ನುಂಗುವಂತ ಪರಿಸ್ಥಿತಿ ಬಂದಿದೀವಿ. ನಿಜ ನಿಜ, ಅರ್ಥ ಆಗತ್ತೆ ಮಂಜು ಅವರೇ, ನಿಮ್ ಕಾಳಜಿ ಅರ್ಥ ಆಗತ್ತೆ ನೋಡಿ. ಅದಕ್ಕೆ ಯಾವ್ದೋ ಮರದ ಕೆಳಗೆ ಹೋಗಿ ನೀವು ಇವತ್ತು ಕನೆಕ್ಟ್ ಆಗಿದ್ದೀರಿ, ನಮ್ ಜೊತೆಗೆ ಮಾತಾಡ್ತಾ ಇದ್ದೀರಿ ಅಂದ್ರೆ ಇದು ಒಂದು ಸಂದೇಶವನ್ನು ಕೊಡಬೇಕು ಜನರಿಗೆ ಅನ್ನುವಂತ. ಮಂಜು ಅವರೇ ಮಾತಾಡ್ತೀನಿ, ಪ್ರಸಾದ್ ಸರ್ ಮಾತಾಡ್ತೀನಿ. ಪ್ರಸಾದ್ ಸರ್, ಕ್ಯಾಮ್ರಾ ಆನ್ ಆಯ್ತು ಅಂತ ಅಂದ್ಕೊಳ್ತೀನಿ. ಏನ್ ಹೇಳ್ತೀರಿ ಸರ್, ತಾಪಮಾನ ಹೆಚ್ಚಾಗ್ತಾ ಇದೆ ನೋಡಿ, 10 ವರ್ಷಗಳಲ್ಲಿ 5ನೇ ಬಾರಿಗೆ ದಾಖಲಾಗಿದೆ 36 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ. ಇದು ಏನಾದ್ರೂ ಎಚ್ಚರಿಕೆಯನ್ನ ಅಂತ ನಾವೇನಾದ್ರು ಅಂದ್ಕೊಳ್ಬೇಕಾ, ಮುನ್ಸೂಚನೆ? ಅಂದ್ರೆ ಪ್ರಾರಂಭ ಅಂದ್ರೆ ಮಾರ್ಚ್ ಪ್ರಾರಂಭದಲ್ಲೇ ಹಿಂಗಾಗಿದೆ, ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚಾಗೋ ಚಾನ್ಸಸ್ ಇದೆಯಾ ಹೇಗೆ ಅಂತ? ನೀವು ನೋಡಿದ್ರೆ ಕಳೆದ ಒಂದು ಈ ಬೆಂಗಳೂರು ಚರಿತ್ರೆ ತಗೊಂಡು ನೋಡಿದ್ರೆ ಕಳೆದ ಒಂದು 10-15 ವರ್ಷದಲ್ಲಿ ಈ 36 ಡಿಗ್ರಿ ಸೆಲ್ಸಿಯಸ್ ಈ ಗರಿಷ್ಠ ಉಷ್ಣಾಂಶ ಕ್ರಾಸ್ ಆಗಿದ್ದು ಇದು ಮೊದಲನೇ ಬಾರಿ ಅಲ್ಲ. ಆದ್ರೆ ಏನು ಒಂದೇ ಒಂದು ವ್ಯತ್ಯಾಸ ಅಂತಂದ್ರೆ, ಕಳೆದ ವರ್ಷಗಳಲ್ಲಿ, ಹಿಂದಿನ ವರ್ಷಗಳಲ್ಲಿ ಮಾರ್ಚ್ ತಿಂಗಳು 3ನೇ ವಾರ ಅಥವಾ 4ನೇ ವಾರ ಈ ತರ ಒಂದು 36 ಅಥವಾ 32 ಡಿಗ್ರಿ ಸೆಲ್ಸಿಯಸ್ ಬದಲಿಯಾಗಿದೆ. ಆದ್ರೆ 2019 March 8th -37.1 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು. ಅದ್ ಬಿಟ್ರೆ ಮತ್ತು ಈ ವರ್ಷ ಈ 36 ಡಿಗ್ರಿ ಕ್ರಾಸ್ ಆಗಿರೋದು March 15th ಒಳಗಡೆ ಇಷ್ಟೊಂದು ಉಷ್ಣಾಂಶ ಬಂದಿರೋದು ಇದು ಮೊದಲನೇ ಬಾರಿ. ಅಂದ್ರೆ ಕಳೆದ ಒಂದು 5-6 ವರ್ಷಗಳಲ್ಲಿ ಇದು ಮೊದಲನೇ ಬಾರಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ನಾವು ನೋಡಿದ್ವಿ ಈ ವರ್ಷ ನಮಗೆ ಚಳಿಕಾಲ ಕೂಡ ನಮಗೆ ಅಷ್ಟು ಹಾಶ್ ಆಗಿ ಅನ್ಸಿಲ್ಲ, ಚಳಿಯ ಪ್ರಮಾಣ ಕೂಡ ತುಂಬಾ ಕಡಿಮೆನೇ ಇತ್ತು. ಹೋದ ವರ್ಷ ಹೋಲಿಕೆ ಮಾಡಿದ್ರೆ ಈ ವರ್ಷ ಚಳಿಯ ಪ್ರಮಾಣ ಕಡಿಮೆನೇ ಇತ್ತು. ಫೆಬ್ರವರಿ ತಿಂಗಳು ನೋಡಿದ್ರೆ ಹೋದ ವರ್ಷಕ್ಕಿಂತ ನಮಗೆ ಈ ವರ್ಷ 1.6 ಡಿಗ್ರಿ ಸೆಲ್ಸಿಯಸ್ ಈ ಉಷ್ಣಾಂಶ, ಸರಾಸರಿ ಉಷ್ಣಾಂಶ ಹೆಚ್ಚಿತ್ತು. ಮತ್ತು ವಾಡಿಕೆಯಿಂದ 1.3 ಡಿಗ್ರಿ ಸೆಲ್ಸಿಯಸ್ ಈ ಸರಾಸರಿ ಉಷ್ಣಾಂಶ ಹೆಚ್ಚಿತ್ತು. ಹಾಗಾಗಿ ಫೆಬ್ರವರಿ ತಿಂಗಳು ಕೂಡ ನಮಗೆ ಚಳಿಯ ಪ್ರಮಾಣ ಅನ್ಸಿಲ್ಲ. ಯಾಕಂದ್ರೆ ಜನವರಿ ಮತ್ತು ಫೆಬ್ರವರಿ 2 ತಿಂಗಳು ನಾವು ಚಳಿಕಾಲ ಅಂತ ಹೇಳ್ತೀವಿ. ಅಧಿಕೃತವಾಗಿ ನಮಗೆ ಈ ಬೇಸಿಗೆ ಕಾಲ March 1 ಪ್ರಾರಂಭ ಆದ್ರೆ ಕೂಡ ಅದರ ಒಂದು ಪ್ರಭಾವ ನಮಗೆ ವರ್ಷ ನಮಗೆ ಫೆಬ್ರವರಿ ತಿಂಗಳೇ ನಮಗೆ ಗೊತ್ತಾಗ್ತಾ ಇದೆ. February 2 ಮತ್ತು 3ನೇ ವಾರದಿಂದನೇ ಅದರ ಒಂದು ಪ್ರಭಾವ ನಮಗೆ ಬರ್ತಾ ಇದೆ. ಇದಕ್ಕೆ ಏನು ಒಂದು ಕಾರಣ ಅಂದ್ರೆ, ನಾವು ಹೇಳ್ತೀವಿ ನಿಮ್ಗೆ ಎಲ್ರಿಗೂ ಗೊತ್ತಿರಬೇಕು ಎಲ್ಲಿನೋ ಹಾಗೆ ಅಂತ ಒಂದು ಹೇಳ್ತೀವಿ. ಎಲ್ಲಿನೋ ಹಾಗೆ ಅಂತ ಹೇಳೋದು ಏನಂತಂದ್ರೆ, ಜಾಗತಿಕ ನಿಯತಾಂಕ ಅಂದ್ರೆ ಗ್ಲೋಬಲ್ ಪ್ಯಾರಾಮೀಟರ್ ಹಾಗೆ ಹೇಳ್ತೀವಿ. ಹೋದ ವರ್ಷ ಈ ಎಲ್ಲಿನೋ ಸಂಖ್ಯೆ ಸ್ವಲ್ಪ ತೀವ್ರವಾಗಿತ್ತು. ಅಂದ್ರೆ ಎಲ್ಲಿನೋ ಅಂತಂದ್ರೆ, ನಾನು ಫಸ್ಟ್ ಒಂದು ಸಿಂಪಲ್ ಆಗಿ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಕ್ಕ, ಈ ಪೆಸಿಫಿಕ್ ಮಹಾಸಮುದ್ರ ಇದೆ ಅಲ್ವಾ, ಸಮಭಾಜಕ ಪೆಸಿಫಿಕ್ ಮಹಾಸಮುದ್ರ ಅಂತ ಹೇಳ್ತೀವಿ, ಅಂದ್ರೆ ಈಕ್ವಿಟೋರಿಯಲ್ ಪೆಸಿಫಿಕ್ ಓಷನ್ ಅಂತ ಹೇಳ್ತೀವಿ. ಅದರಲ್ಲಿ ಪೂರ್ವ ಭಾಗದಲ್ಲಿ ಈ ಸಮುದ್ರ ಮಟ್ಟದ ನೀರಿನ ಉಷ್ಣಾಂಶ ವಾಡಿಕೆಗಿಂತ 1.5 ಡಿಗ್ರಿ ಹೆಚ್ಚು ವರದಿ ಆದ್ರೆ ಅದನ್ನ ನಾವು ಎಲ್ಲಿನೋ ಹಾಗೆ ಅಂತ ಹೇಳ್ತೀವಿ. ಹೋದ ವರ್ಷ ಎಲ್ಲಿನೋ ವರ್ಷ, ಹಾಗಾಗಿ ನಮಗೆ ಈ ಮುಂಗಾರು ಮಳೆ ಮತ್ತು ಹಿಂಗಾರು ಎಲ್ಲಿನಗೂ ಮುಂಗಾರು ಮಳೆಗೂ ಡೈರೆಕ್ಟ್ ರಿಲೇಷನ್ಶಿಪ್ ಇಲ್ಲ ಅಂತಂದ್ರೆ ಕೂಡ ಈ ಎಲ್ಲಿನ ಒಂದು ಪ್ರಭಾವ ನಮಗೆ ನಮ್ಮ ದೇಶದಲ್ಲಿ ಈ ಮುಂಗಾರು ಮಳೆಗೆ ಬೀಳುತ್ತೆ. ಹಾಗಾಗಿ ಹೋದ ವರ್ಷ ಮುಂಗಾರು ಮಳೆ ಮತ್ತು ಹಿಂಗಾರು ಮಳೆ ಅಷ್ಟು ಚೆನ್ನಾಗಿ ಆಗ್ಲಿಲ್ಲ ನಮಗೆ. ಈ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನೋಡಿದ್ರೆ ಹೋದ ವರ್ಷ 19% ಮಳೆಕೊರತೆ ಇತ್ತು. 19% ಮಳೆಕೊರತೆ ಇದೆ, ಅದು ಬಂದು ನಾವು ಅದನ್ನು ವಾಡಿಕೆ ಮಳೆ ಅಂತಲೇ ಕರಿತೀವಿ. ಯಾಕೆಂತಂದ್ರೆ ಇಡೀ ರಾಜ್ಯಕ್ಕೆ ನಮಗೆ ಒಂದು ವರ್ಷಕ್ಕೆ 113.2 ಸೆಂಟಿಮೀಟರ್ ಮಳೆ ಆಗ್ಬೇಕು. ಹೋದ ವರ್ಷ ನೋಡಿದ್ರೆ 91.7 ಸೆಂಟಿಮೀಟರ್ ಮಾತ್ರ ಮಳೆ ಆಗಿತ್ತು. ಹಾಗಾಗಿ ಮಳೆ ಕೊರತೆ 19% ಇತ್ತು. ಇದ್ರ ಕೂಡ ಅದನ್ನು ವಾಡಿಕೆ ಮಳೆ ಅಂತ ಕರಿತೀವಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಕೂಡ 2022 ನೋಡಿದ್ರೆ ಪ್ರತ್ಯೇಕವಾಗಿ ಬೆಂಗಳೂರು ನಗರಕ್ಕೆ 108 ಸೆಂಟಿಮೀಟರ್ ಮಳೆ ವಾಡಿಕೆ ಮಾಡಿದ್ಯ, ಆದ್ರೆ 195 ಸೆಂಟಿಮೀಟರ್ ಆ ವರ್ಷ ಮಳೆ ಆಗಿತ್ತು. 2022 ಮುಂಗಾರು ಮತ್ತು ಹಿಂಗಾರು ಮತ್ತು ಈ ತರ ಬೇಸಿಗೆ ಕಾಲದಲ್ಲಿ ತುಂಬಾ ಒಳ್ಳೆ ಮಳೆ ಆಯ್ತು, ಇದ್ರಲ್ಲಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಈ ಒಂದು ಎಲ್ಲಿನೋ ಒಂದು ಪ್ರಭಾವ ಮತ್ತು ನಿರ್ಮಲ ಆಕಾಶ ಇದೆ, ಗಾಳಿನಲ್ಲಿ ವೇಗ ಇಲ್ಲ,
ಹಾಗಾಗಿ ಈ ಒಂದು ಕಾರಣಗಳಿಂದ ನಮಗೆ ಈ ವರ್ಷ ಈ ಬೇಸಿಗೆ ಕಾಲ ಜಾಸ್ತಿ ಆಗ್ತಾ ಇದೆ. ಈ ಎಲ್ನಿನೋ ಒಂದು ಪ್ರಭಾವ ಸ್ವಲ್ಪ ದುರ್ಬಲವಾಗಿ ಇವಾಗ ಮಧ್ಯಮ ಹಂತಕ್ಕೆ ಬಂದಿದೆ, 1.5 ಡಿಗ್ರಿ ಸೆಲ್ಸಿಯಸ್ ಇದೆ. ಮುಂದಿನ ತಿಂಗಳಲ್ಲಿ ಎಲ್ನಿನೋ ಮತ್ತು ಇನ್ನು ದುರ್ಬಲವಾಗತ್ತೆ. ಆದ್ರೆ ಕೂಡ ಈ ಬೇಸಿಗೆ ಕಾಲದಲ್ಲಿ ಈ ಎಲ್ನಿನೋ ಇದೇ ಹಂತದಲ್ಲಿ ಮುಂದುವರಿಯುವ ಒಂದು ಸಾಧ್ಯತೆ ಇರೋದ್ರಿಂದ ಈ ಬೇಸಿಗೆ ಕಾಲದಲ್ಲಿ ಕೆಲವು ದಿನಗಳು ನಮಗೆ ಈ ಉಷ್ಣಾಂಶ ವಾಡಿಕೆಗಿಂತ ಹೆಚ್ಚು ದಾಖಲಾಕೆ ತುಂಬಾ ಸಂಭವನೀಯತೆ ಹೆಚ್ಚಿದೆ. ಇದು ಒಂದು ಮುಖ್ಯವಾದ ನಮ್ಮ ಕಾರಣ. ಎರಡನೇ ಕಾರಣ ಬಂದು ಈ ಮಳೆ ಪ್ರಮಾಣ ಈ ಫೆಬ್ರವರಿ ತಿಂಗಳು ವಾಡಿಕೆಗಿಂತ ಕಡಿಮೆ ಆಗದಂತ ನಮ್ಮ ಇಲಾಖೆ ಮುನ್ಸೂಚನೆ ಕೊಟ್ಟಿತ್ತು. ಈ ಮಾರ್ಚ್ ತಿಂಗಳು ನೋಡಿದ್ರೆ ಈ ಮಳೆ ಪ್ರಮಾಣ ನಮ್ಮ ರಾಜ್ಯದಲ್ಲಿ ವಾಡಿಕೆ ಮಳೆ ಎಷ್ಟು ಅಷ್ಟು ಆಗುವ ಒಂದು ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಬೀದರ್, ಕಲಬುರಗಿ ಮತ್ತು ಈ ಯಾದಗಿರಿ, ಬಾಗಲಕೋಟೆ ಈ ಜಿಲ್ಲೆಗಳಲ್ಲಿ ಮಾರ್ಚ್ 3ನೇ ವಾರ ಅಥವಾ 4ನೇ ವಾರ ಮಳೆ ಆಗುವಂತ ಒಂದು ಸಾಧ್ಯತೆ ಇದೆ. ಆ ಜಿಲ್ಲೆಗಳಲ್ಲಿ ಒಂದೆರಡು ಕಡೆ ವಾಡಿಕೆಗಿಂತ ಸ್ವಲ್ಪ ಹೆಚ್ಚು ಮಳೆ ಆಗುವ ಒಂದು ಸಾಧ್ಯತೆ ಇದೆ. ಓಕೆ ಓಕೆ ಸರ್, ನಾನು ಮಾತಾಡ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ಮಾತನಾಡ್ತೀನಿ. ನನ್ನ ಜೊತೆಗೆ ಮತ್ತೊಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಪೂರ್ಣಿಮಾ ಅಂತ ಜಾಯ್ನ್ ಆಗ್ತಾ ಇದ್ದಾರೆ, ಸಾಮಾಜಿಕ ಕಾರ್ಯಕರ್ತೆ. ನಮಸ್ಕಾರ ಪೂರ್ಣಿಮಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಬೇಸಿಗೆ ಎಷ್ಟರ ಮಟ್ಟಿಗೆ ಆಗ್ಬಿಟ್ಟಿದೆ ಅಂತಂದರೆ ಯಾರು ಊಹಿಸಿರಲಿಲ್ಲ ಅನ್ನೋದಕ್ಕಿಂತ ಈ ಹಿಂದೆ ದಾಖಲಾಗಿದೆ. ಬಟ್ ಈ ಬಾರಿ ನೀರಿನ ಬರ ಕೂಡ, ನೀರಿನ ಅಭಾವ ಕೂಡ ಇರೋದ್ರಿಂದ ಸೊ ಈ ಈ ಹಿಂದೆಂದು ನಾವು ಕಂಡು ಅರಿದೇ ಇಲ್ವೇನೋ, ಕೇಳಲೇ ಇಲ್ವೇನೋ, ಬೆಂಗಳೂರು ಈ ಮಟ್ಟಕ್ಕೆ ಹಾಹಾಕಾರ ಈಗಲೇ ಬರುತ್ತೆ ಮಾರ್ಚ್ ಪ್ರಾರಂಭದಲ್ಲಿ. ಇಟ್ಸ್ ಟೂ ಅರ್ಲಿ ಆಯ್ತಾ, ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುವ ಚಾನ್ಸಸ್ ಇದೆ, ಒಂಥರ ಎಚ್ಚರಿಕೆಯ ಕರಗಂಟೆ ಅಂತ ಹೇಳ್ಬೋದು. ಏನು ಹೇಳ್ತೀರಿ ಮೇಡಮ್? ಹೇಳಬೇಕು ಅಂದರೆ ಮೊದಲಿಗೆಲ್ಲ ಒಂದು 2-3-4-5 ವರ್ಷದ ಹಿಂದೆ ಇದೇ ಥರ ಆಗಿತ್ತು, ಬಟ್ ಈಗೇನು ಹೊಸದೇನಲ್ಲ. ಬಟ್ ಇವಾಗ ನೀರಿನ ಅಭಾವ ಜಾಸ್ತಿ ಆಗಿರೋದೆ. ನೀರಿನ ಅಭಾವನ ಅವಾಗೂ ಇತ್ತು, ಮೊದಲಿಂದನೂ ಇದು ಇತ್ತು ಅಭಾವಗಳು, ಮೊದಲೇ ತುಂಬ 10 ವರ್ಷದ ಹಿಂದೆ ಹೀಗೆಲ್ಲ ಇತ್ತು. ಈಗೇನಾಗಿದೆ, ವಲಸೆ ಬರೋರು ಜಾಸ್ತಿ ಆಗಿರೋದ್ರಿಂದ ಬಿಲ್ಡಿಂಗ್ಗಳು ಜಾಸ್ತಿ ಆಗಿದೆ, ಬಾಡಿಗೆ ಹೋಗೋರು ಜಾಸ್ತಿ ಆಗಿದೆ. ಸೊ ನೀರು ಸಪ್ಲೈ ತುಂಬ ಕಡಿಮೆ ಆಗ್ತಾ ಇದೆ. ಬೋರ್ವೆಲ್ ಎಲ್ಲ ಮನೆಗಳಲ್ಲೂ ಬೋರ್ವೆಲ್ ತೆಗಿತಾ ಇದ್ದಾರೆ, ಪಕ್ಕದ ಮನೆ ತೆಗಿತಾರೆ, ಆ ಕಡೆ ತೆಗಿತಾರೆ, ಅವಾಗ ನೀರು ಬರ್ತಿತ್ತು. ಅದೇನಾಗುತ್ತೆ ಅಂತಂದರೆ ಎಲ್ಲರೂ ಬೋರ್ ತೆಗಿತಾ ಇದ್ರೆ ನೀರೆಲ್ಲಿಂದ ನಮ್ಗೆ ಸಿಗಬೇಕು? ಅವಾಗ 10 ವರ್ಷದ ಹಿಂದೆ ಇರ್ಬೋದು, 5 ವರ್ಷ ಅಷ್ಟು ಇರಲಿಲ್ಲ, ಬೋರ್ ಇರಲಿಲ್ಲ, ಕಾವೇರಿ ನೀರು ಬರ್ತಾ ಇತ್ತು ನಮಗೆ, ಅದನ್ನೇ ತಗೋತಾ ಇದ್ವಿ. ಸೊ ಇವಾಗ ಅದರಿಂದ ಕಾವೇರಿ ನೀರು ಅರ್ಧ ಪೂರೈಕೆ ಆಗ್ತಿಲ್ಲ, ಮಳೆ ಇಲ್ಲ, ಅದು ಕಡಿಮೆ ಆಗಿರೋದ್ರಿಂದ ಬೋರ್ ನೀರು ಸಿಗ್ತಾ ಇಲ್ಲ. ಸೊ ಜನಗಳ ಸ್ಥಿತಿ ಈ ಥರ ಆಗಿದೆ. ಓಕೆ, ಮಾತಾಡ್ತೀನಿ ಮೇಡಮ್, ಒಂದು ಸಣ್ಣ ಬ್ರೇಕ್ ತೊಗೊಂಡು ಬರ್ತೀನಿ. ವೀಕ್ಷಕರೇ, ಸಾಮಾಜಿಕ ಜಾಲತಾಣದಲ್ಲಿ ಮೆಸೇಜ್ ಒಂದು ಹರಿದಾಡ್ತಾ ಇತ್ತು ಆಯಿತಾ. ಯಾವಾಗಲೂ ರೈನ್ ಹಾರ್ವೆಸ್ಟ್ ಮಾಡಿ ಮನೆಗಳಲ್ಲಿ ಅಂತೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ ಅಂತಂದಾಗ ಕಣ್ಮುಚ್ಚಿ ಮಲ್ಕೊಂಡಿರ್ತಾರೆ. ಕಾವೇರಿ ನೀರು ತಮಿಳ್ನಾಡಿಗೆ ಬಿಡಿ ಅಂತಂದಾಗ ಕಣ್ಮುಚ್ಚಿ ಮಲ್ಕೊಂಡಿರ್ತಾರೆ. ಅಥವಾ ಕೆರೆ ಒತ್ತುವರಿ ಆಗ್ತಾ ಇದೆ, ಬನ್ನಿ ಪ್ರತಿಭಟನೆ ಮಾಡೋಣ ಅಂತ ಕಣ್ಮುಚ್ಚಿ ಮಲ್ಕೊಂಡಿರ್ತಾರೆ. ಬೇಸಿಗೆ ಬಂತು, ಬೆಂಗಳೂರಿಗೆ ನೀರಿಲ್ಲ ಅಂದಿದ ತಕ್ಷಣ ಎದ್ದು ಬಂದು ಬಿಡ್ತಾರೆ ಎಲ್ಲರೂ, ಅಯ್ಯೋ ನೀರು ಬಿಡ್ತಾ ಇಲ್ಲ ಅಂತೇಳಿ. ನಮ್ಮ ಜವಾಬ್ದಾರಿಗಳನ್ನು ಕೂಡ ನಾವು ಮರೆಯುವ ಹಾಗಿಲ್ಲ, ಅದನ್ನು ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಈ ಹಿಂದಿನ ಸಂಗತಿಗಳನ್ನು ಕೂಡ ಮೆಲುಕು ಹಾಕಬೇಕಾಗತ್ತೆ. ಸುಮಾ ಕಿರಣ್ ಅವರು, ಮನೆಯಲ್ಲಿರುವಂತಹ ಪುಟ್ ಪುಟ್ ಮಕ್ಕಳಿರ್ತಾರೆ, ಗರ್ಭಿಣಿಯರು ಇರ್ತಾರೆ, ಸೊ ಇಂಥವ್ರಿಗೆಲ್ಲ ಬಹಳ ಸಮಸ್ಯೆ ಆಗುತ್ತೆ ಈ ಸಮಯದಲ್ಲಿ. ಅಂದರೆ ನಾವು ಎಲ್ಲರೂ ಒಂದೇ ತಕ್ಕಡಿಯಲ್ಲಿ ತೂಗಕ್ಕಾಗಲ್ಲ, ಬಡವರು ಇರ್ತಾರೆ, ಎಷ್ಟೋ ಜನಗಳಲ್ಲಿ ಫ್ಯಾನ್ ಇಲ್ಲದೆ ಇರುವಂತಹ ಮನೆಗಳು ಕೂಡ ಇರುತ್ತೆ. ಸೊ ಬಟ್ ಆದರೆ ಈ ಸಂದರ್ಭದಲ್ಲಿ ಈ ಬೇಸಿಗೆಯ ಆ ಸೆಕೆ ತಡೆಯೋದಕ್ಕೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಆ ದೇಹದ ವಾತಾವರಣ ತಾಪಮಾನವನ್ನು ಕೂಡ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಆಹಾರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲವನ್ನು ಕೂಡ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟೋ ಮನೆಗಳಲ್ಲಿ ಆಕ್ಸಿಜನ್ ಬೇಕು ಅಂತ ಹುಡ್ಕೊಂಡು ಹೋಗಬೇಕು, ಮರಗಳು ಎಲ್ಲಿದೆ ಅಂತ ಹುಡುಕ್ಬೇಕಂತಹ ಪರಿಸ್ಥಿತಿ. ನಮ್ದು ಗಾರ್ಡನ್ ಸಿಟಿ ಬೆಂಗಳೂರು, ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀವಿ. ಈಗ ನೀವು ಮಕ್ಕಳಿಗೆ ಆದ್ರೆ ನಾವೇನು ಅವ್ರು ಸುಮ್ಮನೆ ಒಂದು ಡೈಪರ್ ಹಾಕ್ಬಿಟ್ಟು ಮಲಗಿಸ್ಬಿಡ್ಬೋದು, ಯಾರೂ ಏನು ಅನ್ಕೊಳ್ಳಲ್ಲ. ಈಗ ವಯಸ್ಸಾದವ್ರಿಗೂ ಅಷ್ಟೇ, ಅವ್ರಿಗೆ ವಯಸ್ಸಾಗಿದೆ ಅಂತ ಅನ್ಕೊ, ಗರ್ಭಿಣಿ ಹಿಡಿದು ಪಾಪ ಅವ್ರಿಗೆ ದೇವರೇ ಕಾಪಾಡಬೇಕು. ಈಗ ನಮ್ಮಂಥವ್ರನ್ನೇ ತಗೊಳ್ಳಿ, ಒಂದು ಹೌಸ್ ವೈಫ್ಸ್ಗೆ ಕರೆಕ್ಟ್ ನಾವು ಹೋಗಿ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಅಡುಗೆ ಮಾಡದೇ ಇದ್ರೆ ಇನ್ನು ಮಿಕ್ಕಿದ್ದು ಯಾರಿಗೂ ಊಟನೇ ಇಲ್ಲ. ಆ ಗ್ಯಾಸ್ ಮುಂದೆ, ಸ್ಟವ್ ಮುಂದೆ ನಿಂತ್ಕೋಬೇಕಾದ್ರೆ ಆಚೆ ಅಷ್ಟು ಟೆಂಪ್ರೇಚರ್, ನಮ್ಮ ಮುಂದೆ ಅಷ್ಟು ಟೆಂಪ್ರೇಚರ್, ಇನ್ನೇನೋ ಆಬ್ವಿಯಸ್ಲಿ ಇರಿಟಬಿಲಿಟಿ ಸ್ಟಾರ್ಟ್ ಆಗ್ಬಿಡುತ್ತೆ. ಕೈಗೆ ಏನ್ ಸಿಗುತ್ತೋ ತಗೊಂಡು ಹೊಡೆದು ಬಿಡೋಣ ಅಂತ ಅನ್ನೋಷ್ಟು ಕೋಪ ಬರುತ್ತೆ. ಅಡಿಗೆ ಮಾಡದೇ ಇದ್ರೆ ಹೊಟ್ಟೆ ಪಾಡು ಕೇಳಲ್ವೇ. ಇವಾಗ ಊಟ ಮಾಡದೇ ಇದ್ರೆ ಆಸ್ ಇಟ್ ಈಸ್ ಬಿಕಾಸ್ ಆಫ್ ದ ವಾರ್ಮ್ ವೆದರ್ ಬೇರೆ ಯಾವ್ದಾದೋ ಕಾಯಿಲೆಗಳು ಸ್ಟಾರ್ಟ್, ಸ್ಕಿನ್ ಪ್ರಾಬ್ಲಮ್ ಫಸ್ಟ್, ಆಮೇಲೆ ಎನಿ ಟೈಮ್ ಬಿಕಾಸ್ ಆಫ್ ದ ಡಿಹೈಡ್ರೇಷನ್. ಆಮೇಲೆ ನೀರು ಕುಡೀರಿ, ನೀರು ಕುಡೀರಿ ಅಂತ ಡಾಕ್ಟರ್ ಅಂತಾರೆ, ಅಲ್ಲಿ ನೀರು ಕೊಟ್ಟರೆ ತಾನೇ ಕುಡಿಯೋಕ್ಕೆ. ಅದು ಹೋಗ್ಲಿ ಟ್ಯಾಂಕರ್ ನೀರು ಹಾಕ್ಸ್ಕೊಳ್ಳೋಣ ಅಂದರೆ ಅದು ಎಷ್ಟು ಕ್ಲೀನ್ ಇದೆ ಅಂತ ನಮ್ಗೆ ಅದು ಗೊತ್ತಿಲ್ಲ. ಸೊ ವಿ ಆರ್ ಪ್ರೋನ್ ಫಾರ್ ಡಿಸೀಸಸ್, ಸ್ಕಿನ್ ಬಿಕಾಸ್ ಆಫ್ ದ ಸ್ವೆಟ್ ಸ್ಕಿನ್ ಇಶ್ಯೂಸ್ ಆ್ಯಂಡ್ ಬಿಕಾಸ್ ಆಫ್ ದ ಅಲರ್ಜೀಸ್ ಅಸ್ಥಮ್ಯಾಟಿಕ್ ಪ್ರಾಬ್ಲಮ್ಸ್ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಈ ಥರ ಎಲ್ಲ ಇದ್ದಾಗ ಇನ್ನು ಒಳ್ಳೆ ಆಹಾರ ಮಾಡಿ ಅಂತ ಹೇಳಿದಾಗ ಫ್ಯಾನ್ ಹಾಕ್ಕೊಂಡು ಅಡುಗೆ ಮನೇಲಿ ಎ ಸಿ ಹಾಕ್ಕೊಂಡು ಅಡುಗೆ ಮಾಡೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಕರೆಂಟ್ ಬಿಲ್ ಯಾರು ಕೊಡ್ತಾರೆ?
ಸೊ ಎಲ್ಲಾನು ನಾವೆಲ್ಲ ಪ್ಯಾರಾಮೀಟರ್ಸಿಂದ ಯೋಚನೆ ಮಾಡಿ ಹೋದಾಗ ಸೊ ಇಟ್ಸ್ ಆಬ್ವಿಯಸ್ಲಿ ವೇರ್ ಆರ್ ವಿ ಎಂಡಿಂಗ್. ಇನ್ನೊಂದು ಪ್ರಾಬ್ಲಮ್ ಇನ್ನೂ ಶುರುವಾಗಿಲ್ಲ, ಈಗ ಶುರುವಾಗುತ್ತೆ. ಲೋಡ್ ಶೆಡ್ಡಿಂಗ್ ಶುರುವಾಯಿತು ಅಂದರೆ ಈಗ ಅವಾಗಿದೆ, ಕರೆಂಟು ಇರಲ್ಲ ನಿಮಗೆ, ಈ ಕಡೆ ಬೇಸಿಗೆ ಬಿಸಿಲಿನೂ ತಡೆಯಕ್ಕಾಗಲ್ಲ. ಬಿಸನ್ಗೆ ಅಥವಾ ಪೇಪರ್ಗಳು ಇಟ್ಕೊಂಡು, ಬಿಕಾಸ್ ನಾನು ಇದನ್ನು ಆಂಧ್ರಲ್ಲಿ ನೋಡ್ತಾ ಇದ್ದೆ, ಐ ಮೈಗ್ರೇಟೆಡ್ ಫ್ರಮ್ ಆಂಧ್ರ ಲೈಕ್ ಚಿಕ್ಕ. ಆವಾಗ ನಾವು ನಗ್ತಾ ಇದ್ವಿ, ಅಲ್ಲೆಲ್ಲ ನೀರು ಬಿಂದಿಗೆ ಆಚೆ ಇಟ್ಬಿಟ್ಟು ತಗೊಳ್ತೆ. ನಮಗೆಲ್ಲ ಬೆಂಗಳೂರಲ್ಲಿ ಇಷ್ಟಿಷ್ಟಪ್ಪ ಟ್ಯಾಪಲ್ಲಿ ನೀರು ಬರುತ್ತೆ, ನಿಮಗೆ ನಮಗೆ ನಿಮ್ಮ ಥರ ಅಲ್ಲ ನಾವು ಅಂತ ಅಂದ್ಕೊಳ್ತೇವೆ. ಇವಾಗ ಅವ್ರು ನೋಡಿ ನಮ್ಮನ್ನು ನಗೋ ಥರ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈಗ ಪ್ರತಿ ಒಂದು ಮನೆಯಲ್ಲೂ ಕಾರ್ಗಳು ಜಾಸ್ತಿ, ಕಾರ್ಗಳು, ಆ ಕಾರ್ಗಳು ತೊಳೆಯೋದಕ್ಕೆ ಒಂದಷ್ಟು ನೀರು. ನಿಜ, ಹೌದು, ಇದು ಇದನ್ನಂತೂ ನಾನು ಹೇಳಲೇಬೇಕು. ಎಲ್ಲ ಕಡೆಯಲ್ಲೂ ಕಾರ್ ತೊಳೆಯೋದ್ರಿಂದ ಹಿಡಿದು ಮನೆ ಆಚೆ ಅಂಗಳ ತೊಳೆಯೋದ್ರಿಂದ ಹಿಡಿದು ಅಲ್ಲಿ ನೀರ್, ಅಯ್ಯೋ ಅಲ್ಲಿ ತಾನೇ ನೀರಿಲ್ಲ, ನೀರ್ ಬರುತ್ತಲ್ಲ ಚೆನ್ನಾಗಿ, ಖರ್ಚು ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ, ನಮಗ್ ಚೆನ್ನಾಗಿದೆ, ಸಫಿಶಿಯಂಟ್ ಆಗಿದೆ ನೀರು, ನಾವು ಖರ್ಚು ಮಾಡೋಣ ಅಂತ ಹೇಳಿ ಖರ್ಚು ಮಾಡೋಣ. ಇಲ್ಲೇ ನಮ್ದೇ ಒಂದು ಮೆಟ್ರೋ ಸ್ಟೇಷನ್ ಗಳ ಕೆಳಗಡೆ ನೀವು ನೋಡಿರ್ಬೇಕು, ಪ್ರತಿ ದಿನ ನಲ್ಲಿ ನೀರ್ ಹಾಕಿ ತೊಳಿತಾ ಇರ್ತಾರೆ. ಅಂದ್ರೆ ಯಾವ ಪರಿಸ್ಥಿತಿ ಕನ್ಸ್ಟ್ರಕ್ಷನ್ ಸೈಟ್ಸ್ ನಲ್ಲಿ ನೋಡಿ ನೀರ್ ಪೈಪ್ಗಳಲ್ಲಿ ಹಾಕಿ ಬಿಟ್ಬಿಟ್ಟಿರ್ತಾರೆ. ಸೊ ಅವ್ರದ್ದೇನೋಯ್ತು, ಯಾರೋ ಓನರು ಯಾರ್ದೋ ಇದು, ಅಲ್ಲಿ ಅಕ್ಕಪಕ್ಕ ಇರೋ ಸರೌಂಡಿಂಗ್ ಮನೆಗಳು ಅವ್ರಿಗೆ ತಾನೇ ತೊಂದರೆ. ಸೊ ಈ ಥರ ಒಂದು ಗಾದೆ ಇದೆ ಅಲ್ವಾ, ಮೊದಲು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ನಮ್ಗೆ ಎಷ್ಟಿದೆಯೋ ಅಷ್ಟೇ ತಾನೇ ನಾವು ಡೆವಲಪ್ಮೆಂಟ್ ವರ್ಕ್ನ ನೋಡಬೇಕು. ಸೊ ವೆನ್ ವಿ ಆರ್ ಫೋಕಸಿಂಗ್ ಆನ್ ದ ವರ್ಟಿಕಲ್ ಡೆವಲಪ್ಮೆಂಟ್ ಗ್ರೋತ್, ನಮಗೆ ಕರೆಂಟ್ ಆಗಲಿ, ನೀರಾಗಲಿ, ಫುಡ್ ಗ್ರೈನ್ಸ್ ಆಗಲಿ, ಎಲ್ಲ ಸಫಿಷಿಯಂಟ್ ಆಗಿ ಕೊಡೋಕ್ಕೆ ನಮ್ಗಿದ್ಯಾ, ಆರ್ ವಿ ಪ್ರಿಪೇರ್ಡ್ ಫಾರ್ ದ ಡೆಮೋಗ್ರಫಿ? ಸೊ ಅದೇ ಇಲ್ಲದೆ ಇದ್ದಾಗ ಏನು ಮಾಡೋದು? ಇವಾಗ ಕೊನೆಗೆ ನಾವು ಯಾವ ಪರಿಸ್ಥಿತಿ ಬರುತ್ತೆ ಅಂದರೆ, ಒಂದು ಸರ್ ಹೇಳ್ತಾ ಇದ್ರಲ್ಲ, ಮರದ ಕೆಳಗೆ ಹುಡುಕೊಂಡೋಗಿ ನಿಂತ್ಕೋಬೇಕು ಮಾಡಬೇಕು ಅಂತ. ಸೊ ನಾವು ಮರಗಳನ್ನ ಇದನ್ನು ಗೂಗಲಲ್ಲಿ ಹುಡುಕೊಂಡೋಗಿ ನಿಂತ್ಕೋಬೇಕು, ಗೂಗಲ್ ಒಳಗೆ ಹೋಗ್ಬೇಕಷ್ಟೇ ಮರಗಳಿದೆ ಅಂತ. ಮಂಜುರು ಏನ್ ಹೇಳ್ತೀರಿ ಇದಕ್ಕೆ? ಯಾಕಂದ್ರೆ ಪರಿಸರ ಅನ್ನೋದು ನಾವು ಎಷ್ಟು ಹೇಳದಷ್ಟು ಈಸಿ ಅಲ್ಲ. ಅದನ್ನು ಬೆಳೆಸಿ ಒಂದು ಗಿಡ, ಒಂದು ಬೀಜ, ಒಂದು ಸಸಿಯನ್ನು ನೆಟ್ಟು ಪಾಲನೆ ಮಾಡಿ ಪೋಷಣೆ ಮಾಡಿ ಅದನ್ನು ಬೆಳೆಸಿ ದೊಡ್ಡದಾಗಿ ಮಾಡಿ ಒಂದು ಹೆಮ್ಮರವನ್ನಾಗಿ ಬೆಳೆಸೋದು ಅಷ್ಟು ಈಸಿ ಅಲ್ಲ. ಮರ ಹೋಗಿ ಏನೋ ಕಡ್ದು ಹಾಕ್ಬಿಡ್ತಾರೆ, ಇನ್ನೇನೋ ಮಾಡಬೇಕು, ರಸ್ತೆ ಅಗಲೀಕರಣ, ಮತ್ತೊಂದು ಮಗದೊಂದು ಅಂತ. ಬಟ್ ಅದಕ್ಕೆ ರೂಲ್ಸ್ ಇದೆ, ಆಯಿತಾ? ಇಷ್ಟೇ ಗಿಡಗಳನ್ನು ಬೆಳೆಸಬೇಕು ನೀವು, ಅದು ದೊಡ್ಡದಾಗಬೇಕು, ಆಮೇಲೆ ಮರ ಕಡಿಬೇಕು ಅಂತ. ಬಟ್ ಈ ರೂಲ್ಸನ್ನು ಎಷ್ಟು ಜನ ಪಾಲಿಸ್ತಾ ಇದ್ದಾರೆ ಅಂದರೆ ಸಾಮಾನ್ಯ ಜನರಿಂದಲೂ ಕೂಡ ನಾನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ಮೇಡಮ್, ಇವತ್ತು ಹೇಗಾಗ್ಬಿಟ್ಟಿದೆ ಅಂದ್ರೆ, ಒಂದು ಮರ ಅನ್ನೋದು ಒಂದು ಜಸ್ಟ್ ಯೂಸ್ ಅಂಡ್ ಥ್ರೋ ಅಂತ ವಸ್ತು ಆಗ್ಬಿಟ್ಟಿದೆ. ಜನಗಳು ಆ ತರ ನೋಡ್ತಾ ಇದಾರೆ. ನಮ್ಮ ಅನಾದಿ ಕಾಲದಲ್ಲಿ ನಾವು ಮರಗಳನ್ನ, ವೃಕ್ಷಗಳನ್ನ ದೇವ್ರಂತ ಪೂಜಿಸಿದ್ದು, ರಾಜ್ಯನ ದೇಶನ ನಮ್ದು ಅಂತ ಒಂದ್ಸಲ ನಮ್ಗೆ ಪ್ರಶ್ನೆ ಆಗುತ್ತೆ. ಆ ರೀತಿ ಇದ್ದಂತ ಒಂದು ಆವತ್ತಿದ್ದಂತ ಪೂಜ್ಯನೀಯ ಭಾವನೆಗಳು ಇವತ್ತು ಎಲ್ಲೋ ಮರಿಯಾಗಿ ಹೊರಟೋಗಿದ್ದೇವೆ. ಇವತ್ತು ನಾವು ಟೆಕ್ನಾಲಜಿ ಬೇರೆ ಬೇರೆ ರೀತಿಯಲ್ಲಿ ನಾವು ಬೆಳೀತಾ ಇದೀವಿ, ನಮ್ಮ ಆಚರಣೆಗಳನ್ನ ಮರಿತಾ ಹೋಗ್ತಾ ಇದೀವಿ. ಯಾಕೆ ಈ ತರ ಮಾಡ್ತೀವಿ? ಮರಗಳನ್ನ ಪೂಜಿಸುವಂತ ನಾವು ಇವತ್ತು ಮರನ ಕಡಿತಾ ಇದ್ರು, ಯಾಕೆ ಮರನ ಕಡಿತೀರ ಅಂತ ಕೇಳೋ ಒಬ್ಬೇ ಒಬ್ಬರು ಧ್ವನಿ ಎತ್ತವರು ಇಲ್ಲ ಇವತ್ತು. ಇವತ್ತು ನಾವು ಯಾಕೆ ಮರ ಕಡಿಯಲ್ಲ ಅಂತ ಕೇಳ್ತಾ ಇಲ್ಲ, ಇಷ್ಟ ಬಂದಂಗೆಲ್ಲ ಮರಗಳನ್ನ ಉಳಿಸ್ತಾ ಇದ್ದಾರೆ. ಆಮೇಲೆ ಅರಣ್ಯ ಇಲಾಖೆಯಲ್ಲಿ ಕೂಡ ಅರಣ್ಯದ ಕಾಯ್ದೆಗಳಲ್ಲಿ ಮರ ರಕ್ಷಣೆಗೆ ಪ್ರಬಲವಾದ ಯಾವುದೇ ತರ ಸ್ಟ್ರಾಂಗ್ ಕಾನೂನು ಇಲ್ಲ. ಒಂದು ಮರ ಕಡಿದ್ರೆ ಏನ್ ಮೇಡಮ್, 100 ರೂಪಾಯಿ ಫೈನ್, ಒಂದಿನ ಕೋರ್ಟ್ ಕರೀತಾರೆ, ಫೈನ್ ಹಾಕ್ಬಿಟ್ಟು ಕಳಿಸ್ತಾರೆ. ಇದಕ್ಕೆ ಅವ್ರಿಗೆ ಏನ್ ಬೇಕಾದ್ರೆ ಮಟ್ಟಿರ್ತೀನಿ, 100 ರೂಪಾಯಿ ತಾನೆ ಕಟ್ಟಬಿಡು, ಆ ಮನೋಭಾವ ಕೊಟ್ಟೋಗಿದ್ದಾರೆ. ಆದ್ರೆ ಮರಕ್ಕೂ ಜೀವ ಇದೆ, ಈ ಮರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಇಷ್ಟು ಪಕ್ಷಿಗಳಿದಾವೆ, ಇಷ್ಟು ಪ್ರಾಣಿಗಳಿದಾವೆ, ಮತ್ತೆ ಈ ಮರದಿಂದ ನಮ್ಗೆ ಏನ್ ಲಾಭ ಇದೆ? ಭೂಮಿಯ ವಾತಾವರಣ ತಂಪು ಹೆಂಗ್ ಮಾಡುತ್ತೆ, ಮಳೆ ಮೋಡಗಳನ್ನ ಹೇಗೆ ಆಕರ್ಷಣೆ ಮಾಡ್ತಾ ಮರಗಳು, ಈ ಮರಗಳ ವಿಚಾರಣನ ಅರ್ತುಕೊಂಡು ಆ ಮರದ ಪ್ರೇಮಿ ಆದ್ರೆ ಅವನು ನಿಜಕ್ಕೂ ಆ ಮರನ ಪ್ರೀತಿಸೋದ ಆದ್ರೆ ಪರಿಸರನ ಉಳಿಸುವಂತದ್ದಾಗ್ಬಹುದು. ಇವತ್ತು ಬೆಂಗಳೂರಲ್ಲಿ ಬೆರಳೆಣಿಕೆಯಷ್ಟು ಹಳೆ ಕಾಲದ ನಮ್ಮ ಮರಗಳಿಲ್ಲ, ಇವತ್ತು ಬೆರಳೆಣಿಕೆಯಷ್ಟು ಮರಗಳಿದಾವೆ ಅಷ್ಟೇ ಮೇಡಮ್. ಇವತ್ತು ಆಲದ ಮರಗಳನ್ನ ನೋಡಕ್ ಎಲ್ಲೂ ಇಲ್ಲ. ಮೇಡಮ್ ನಮ್ಗೆ ಗೂಗಲ್ ಅಲ್ಲಿ ಹುಡ್ಕೊಂಡೋಗಿ ನೋಡುವಂತ ಖಂಡಿತ ಆಗುತ್ತೆ. ಇವತ್ತು ಆಗಿನ ಕಾಲದಲ್ಲಿ ಮೇಡಮ್ ರಾಜಾದ್ರು, ರಾಜೇಂದ್ರಗಳು, ನಮ್ಮ ಹಳೆ ಕಾಲ ರಾಜರು, ಆಗ ರಾಜರು ಏನ್ ಮಾಡೋರು, ಯಾವುದೇ ಪ್ರಮುಖ ರಸ್ತೆಗಳಲ್ಲಿ ಹೆದ್ದಾರಿಗಳಲ್ಲಿ ಸಾಲು ಮರಗಳನ್ನ ನೆಟ್ಟು ನೆರಳಿಗೆ ಹಣ್ಣಿಗೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಹೆಲ್ಪ್ ಆಗಂಗ್ ಮಾಡಿದ್ರು. ಮತ್ತೆ ದಾರಿ ಹೋಗೋರು ನಡ್ಕೊಂಡೋಗಕ್ಕೆ ಅವ್ರಿಗೆ ನಡ್ಕೊಂಡೋಗೋರು ಒಂದ್ 10 ನಿಮಿಷ ಕೂತ್ಕೊಂಡು ವಿಶ್ರಾಂತಿಯನ್ನ ಪಡೀಲಿ, ಅಲ್ಲಲ್ಲಿ ಕೂತ್ಕೊಂಡವರು ದಣಿದು ಬಂದಿರ್ತಾರೆ, ನೆರಳು ಸಿಗ್ಲಿ ಅಂತ ಒಂದು ಮರಗಳನ್ನ ಹಾಕಿದ್ರು. ಇವತ್ತು ಅಂತ ಕಾಳಜಿನೇ ಇಲ್ಲದೆ ಅಂತ ಒಂದು ಇವತ್ತು ಯಾವ್ದೇ ಮಂತ್ರಿ ಆಗ್ಲಿ, ಯಾವ್ದೇ ಒಂದು ಇಲಾಖೆ ಆಗ್ಲಿ, ಆ ಒಂದು ಇದೇ ಇಲ್ಲ ಮೇಡಮ್. ಇವತ್ತು ಎಲ್ಲ ಹೈಟೆಕ್ ರೋಡ್ಗಳು, NH ನ್ಯಾಷನಲ್ ಹೈವೇಗಳು ಆಗ್ಲಿ ಮೇಡಮ್, ಎಲ್ಲ ಅಭಿವೃದ್ಧಿ ಬೇಕು, ಅದ್ರ ಜೊತೆಯಲ್ಲಿ ಒಂದಷ್ಟು ಸೈಡಲ್ಲಿ ಒಂದಷ್ಟು ಮರಗಳಾಗ್ಬೇಕು,
ಅದು ಆ ಒಂದು ಯೋಜನೆನೇ ಇಲ್ಲ. ಮರಗಳೇ ಬೇಡ ಇವತ್ ನಮ್ಗೆ, ಮರಗಳೇ ಏನಕ್ ಬೇಕು ನಮ್ಗೆ, ಮರ ಗಿಡನೇ ಬೇಡ, ನಾವು ಮರ ಇಲ್ದಿರ ಬದುಕ್ತೀವಿ ಅನ್ನೋ ಒಂದು ಇದಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ ಇವತ್ತು. ಅದು ನಿಜವಾಗ್ಲೂ ಘೋರ ಅಪರಾಧ, ನಮಗ್ ನಾವೇ ನಾಶ ಮಾಡ್ಕೊಳ್ತೀವಿ. ಇವತ್ತು ಕೋವಿಡ್ ಅಲ್ಲಿ ಕೂಡ ನಾವು ಬಹಳಷ್ಟು ವನವಾಸ ಬಿದ್ದಿದೀವಿ, ಉಸಿರಾಟಕ್ಕೆ ನಾವು ದುಡ್ಡು ಕೊಟ್ಟು ಆಕ್ಸಿಜನ್ ನಾವು ಪಡ್ಕೊಂಡಿದೀವಿ, ಇವತ್ತು ಆ ಗಾಳಿಗೂ ದುಡ್ಡು ಕೊಟ್ಟಿದೀವಿ, ನೀರಿಗೂ ದುಡ್ಡು ಕೊಡ್ತಾ ಇದೀವಿ. ಇನ್ನೇನ್ ನಮ್ಮ ಪೀಳಿಗೆ ನಮ್ಮ ಮಕ್ಕಳಿಗೆ ನಾವು ಏನ್ ಕೊಡಕ್ ಸಾಧ್ಯ? ಆ ಹಳೆ ನಿಜವಾದ ನೈಜ ಪರಿಸರ, ಆ ಸ್ವಚ್ಛವಾದ ಗಾಳಿ, ಉತ್ತಮವಾದ ಪರಿಸರ ಖಂಡಿತ ಕೊಡಕ್ ಸಾಧ್ಯ ಇಲ್ಲ. ಎಲ್ಲ ಕೇವಲ ಫೋಟೋ ಟಿವಿ ಆ ವಿಡಿಯೋಗಳು ನೋಡ್ಕೊಂಡು ಬದುಕಬೇಕು, ನಿಜವಾಗ್ಲೂ ನಾವೆಲ್ಲ ಶವಗಳಾಗಿ ಬದುಕುವಂತದ್ದು ಖಂಡಿತವಾಗುತ್ತೆ. ಖಂಡಿತವಾಗಿ ನಾವು ನರಕನ ಅನುಭವಿಸ್ತೀವಿ ಬೆಂಗಳೂರಲ್ಲಿ ಮುಂದಿನ. ಈ ವರ್ಷ ಮಳೆ ಆಗಿಲ್ಲ ಅಂದ್ರೆ ಮೇಡಮ್ ಮುಗಿತು. ವಿಚಾರ ಇಲ್ಲೇ ಹವಾಮಾನ ತಜ್ಞರಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಮಂಜುವರೆ ಲೈನಲ್ಲಿರಿ ಪ್ರಸಾದ್ ಸರ್. ಮಳೆ ಅಂದಿದ ತಕ್ಷಣ ಕಳೆದ ವರ್ಷ ನೋಡಿದ್ವಿ, ವಾಡಿಕೆಗಿಂತ ಸರಿಯಾಗಿ ಮಳೆ ಆಗಲಿಲ್ಲ, ಮುಂಗಾರೇ ಆರಂಭ ಆಗಲಿಲ್ಲ. ಸೊ ಬಿತ್ತನೆ ಬೀಜ, ಬಿತ್ತಿದ ಬೀಜ ಮೊಳಕೆ ಬರೋಕ್ಕಿಂತ ಮುಂಚೆ ಅಲ್ಲೇನೆ ಮಣ್ಣಾಗಿ ಹೋಗ್ಬಿಡ್ತು, ಮೊಳಕೆ ಬಂದಿರೋದು ಕೂಡ ಒಣಗಿ ಹೋಗ್ಬಿಡ್ತು. ಸೊ ಮುಂಗಾರಿಲ್ಲದೆ ಬಹಳಷ್ಟು ತೊಂದರೆ ಅನುಭವಿಸಿದ್ರು. ಈ ಬಾರಿ ಮಳೆ ಹೇಗೆ, ಅಟ್ಲೀಸ್ಟ್ ಈಗ ಮಾರ್ಚ್ ಎಂಡಲ್ಲೇನೆ ಶುರುವಾಗಬೇಕು ಅಲ್ಲಲ್ಲಿ ಮಳೆ, ಯಾವ ರೀತಿಯಾಗಿರುತ್ತೆ ಸರ್? ಈ ಬೇಸಿಗೆಯ ತಾಪ ಕಡಿಮೆ ಆಗೋದು ಮಳೆ ಬರೋ ಅಷ್ಟೊತ್ತಿಗೆನ? ಯಾಕಂದ್ರೆ ಸದ್ಯಕ್ಕಂತೂ ಯಾವುದೇ ರೀತಿಯಾದಂತಹ ಹವಾಮಾನ ಬದಲಾವಣೆ ಇಲ್ಲ. ಬಂಗಾಳ ಕೊಲ್ಲಿ ಅರಬ್ಬಿ ಸಮುದ್ರದಲ್ಲಿ ಆಗಿರ್ಬೋದು, ಅರಬ್ಬಿ ಸಮುದ್ರ ಶಾಂತವಾಗಿದೆ, ಸಮುದ್ರದ ಮೇಲ್ಮೈ ಸುಳಿಗಾಳಿ ಯಾವುದು ಕೂಡ ಇಲ್ಲ. ಸೊ ಬಹಳ ಶಾಂತವಾಗಿದೆ, ನಮ್ಗೆ ಯಾವುದೇ ರೀತಿಯ ಬದಲಾವಣೆಗಳು ಸದ್ಯಕ್ಕಂತೂ ಇಲ್ಲ ಅಂತ ಹೇಳಲಾಗುತ್ತೆ ಸರ್. ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ನಮ್ಗೆ ಅರ್ಥ ಆಗೋ ರೀತಿಯಾಗಿ ಜನರಿಗೆ ಹೇಳೋದಾದ್ರೆ. ಮಳೆ ಬಗ್ಗೆ ನೀವು ಕೇಳಿದ್ರ, ಈ ಒಂದು ಈ ಬೇಸಿಗೆ ಕಾಲದಲ್ಲಿ ನಾವ್ ಯಾವಾಗ ಏನ್ ಮಾಡ್ತೀವಿ ಅಂತಂದ್ರೆ, ಕೆಲವು ವಿಶ್ವದಲ್ಲಿ ಕೆಲವು ಮಾಡೆಲ್ಗಳು ಅಂದ್ರೆ ಈ ಮಳೆ ಬಗ್ಗೆ ಹೇಳುವಂತ ಒಂದು ಮಾಡೆಲ್ಗಳು 6 ತಿಂಗಳಿಗೆ ಮುಂಚೆನೆ ಮುನ್ಸೂಚನೆ ಕೊಡುವಂತ ಒಂದು ಸ್ಥಿತಿಯಲ್ಲಿ ಇದೆ. ಆದ್ರೆ 6 ತಿಂಗಳು ಮುನ್ಸೂಚನೆ ಕೊಟ್ಟರೆ ಕೂಡ ಅದನ್ನ ಒಂದು ಡಿಪೆಂಡಬಿಲಿಟಿ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ನಮ್ಮ ಇಲಾಖೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಒಂದು ಸೀಸನ್ಗೆ ಅಂದ್ರೆ ಬೇಸಿಗೆ ಕಾಲಕ್ಕೆ ಒಂದು ಮುನ್ಸೂಚನೆ ಕೊಡ್ತೀವಿ. ಮುಂದಿನ ನಾವು ಎಲ್ಲ ಒಂದು ಪ್ಯಾರಾಮೀಟರ್ಸ್ ತುಂಬಾ ನಿಖರವಾಗಿ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಈ ಮುಂಗಾರು ಕಾಲದಲ್ಲಿ ಈ ಮಳೆ ಪ್ರಮಾಣ ಹೇಗಿರುತ್ತೆ ಎಂಬ ಒಂದು ಮುನ್ಸೂಚನೆಯನ್ನ ನಾವು ಏಪ್ರಿಲ್ ತಿಂಗಳು ಮುಂದಿನ ತಿಂಗಳು ಕೊನೆ ವಾರದಲ್ಲಿ ಅಥವಾ ಒಂದು April 30 ಫಸ್ಟ್ ಬುಲೆಟಿನ್ ಹಾಗೆ ಅಂತ ನಾವು ಕೊಡ್ತೀವಿ. ಮುಂದಿನ ಕಾಲದಲ್ಲಿ ಏನು ಒಂದು ಅನುಕೂಲಕರವಾದ ವಿಷಯ ಅಂತಂದ್ರೆ, ಈ ಎಲ್ನಿನೋ ಎಂಬ ಒಂದು ಜಾಗತಿಕ ನಿಯತಾಂಕ ಅಂದ್ರೆ ಗ್ಲೋಬಲ್ ಪ್ಯಾರಾಮೀಟರ್ ಹೇಳ್ತೀವಲ್ವಾ, ಅದು ದುರ್ಬಲವಾಗತ್ತೆ. ದುರ್ಬಲವಾಗಿ ಈ ಮುಂಗಾರು ಕಾಲ ಪ್ರಾರಂಭ ಆಗುವ ಸಮಯದಲ್ಲಿ ಅದು ಆಲ್ಮೋಸ್ಟ್ ನ್ಯೂಟ್ರಲ್ ಕಂಡೀಷನ್ ಬಂದ್ಬಿಡುತ್ತೆ. ಸೊ ಅದು ಒಂದು ನಮಗೆ ಅನುಕೂಲಕರವಾದ ವಿಷಯ. ಯಾಕೆಂತಂದ್ರೆ ಈ ಎಲ್ನಿನೋ ತುಂಬಾ ತೀವ್ರವಾಗಿದ್ರೆ ಖಂಡಿತ ನಮ್ಮ ದೇಶದಲ್ಲಿ ಪ್ರತ್ಯೇಕವಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಈ ಮಳೆಯ ಪ್ರಭಾವ, ಆ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇತ್ತು. ಆದ್ರೆ ಈ ವರ್ಷ ಒಂದು ಅನುಕೂಲಕರವಾದ ವಿಷಯ, ಎಲ್ಲ ಗ್ಲೋಬಲ್ ಮಾಡೆಲ್ಗಳು ಅಂದ್ರೆ ವಿಶ್ವದಲ್ಲಿ ಇರುವ ಎಲ್ಲ ಮಾಡೆಲ್ಗಳು ಏನ್ ತೋರಿಸ್ತಾ ಇದೆ, ನಮ್ಮ IMD ರನ್ ಮಾಡುವ ಮಾಡೆಲ್ಗಳು ಏನ್ ತೋರಿಸ್ತಾ ಇದೆ ಅಂದ್ರೆ, ಈ ಎಲ್ಲಿನೋ ಅಂತ ಒಂದು ಜಾಗತಿಕ ನಿಯತಾಂಕ ಕಡಿಮೆ ಆಗ್ತಾ ಬರ್ತಾ ಇದೆ. ಅದು ಒಂದು ಒಳ್ಳೆ ವಿಷಯ. ಸೊ ಹಾಗಾಗಿ ಈ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 4 ತಿಂಗಳು ನಮಗೆ ಮುಂಗಾರು ಕಾಲ. ಅದರಲ್ಲಿ ನಾವೇನು ಒಂದು ನಿರೀಕ್ಷೆ ಪಡ್ತಾ ಇದ್ದಂದ್ರೆ, ಈ ಮಳೆ, ಮುಂಗಾರು ಮಳೆ ಈ ವರ್ಷ ಹೋದ ವರ್ಷಕ್ಕಿಂತ ಸ್ವಲ್ಪ ಚೆನ್ನಾಗಿರಕ್ಕೆ ಸಾಧ್ಯತೆ ತುಂಬಾ ಇದೆ. ಆದ್ರೆ ಅದ್ರ ಬಗ್ಗೆ ನಾವು ಅಧಿಕೃತವಾಗಿ ನಾವು ಮುಂದಿನ ತಿಂಗಳು ನಾವು ಮುನ್ನೆಚ್ಚರಿಕೆ ಮುನ್ಸೂಚನೆ ನಾವು ನೀಡ್ತೀವಿ. ಅದೇ ರೀತಿಯಿಂದ ಮುಂದಿನ ತಿಂಗಳು April ಈ ಮಳೆ ಪ್ರಮಾಣ ಹೇಗಿರುತ್ತೆ ವಿಷಯ ಕೂಡ ಈ ತಿಂಗಳು ಕೊನೆಗೆ 30 ಅಥವಾ May 1 ನಾವು ಕೊಡ್ತೀವಿ. ಈ ಒಂದು ಮಾರ್ಚ್ ತಿಂಗಳ ಮಳೆ ಪ್ರಮಾಣ ಬಗ್ಗೆ ನಾನು ಈಗಾಗಲೇ ಹೇಳಿದೆ ಅಲ್ವಾ, ವಾಡಿಕೆ ಮಳೆ ಅಂತದ್ದು ಆಗುವಂತ ಸಾಧ್ಯತೆ ಇದೆ. ವಾಡಿಕೆ ಮಳೆ ನೋಡಿದ್ರೆ ಮಾರ್ಚ್ ತಿಂಗಳು ಮಳೆ ಪ್ರಮಾಣ ಹೆಚ್ಚಿಲ್ಲ, ಫೆಬ್ರವರಿ ಮತ್ತು ಏನಿಲ್ಲ. ಯಾಕಂದ್ರೆ ನಮಗೆ ಬೆಂಗಳೂರಿಗೆ ಪ್ರತ್ಯೇಕವಾಗಿ ಸೆಪ್ಟೆಂಬರ್ ತಿಂಗಳು ಯಾವಾಗ್ಲೂ ಹೆಚ್ಚು ಮಳೆ ಆಗತ್ತೆ, ಗುಡುಗು ಮಿಂಚುಚಕಿತ ಮಳೆ ಈ ತರ ಪ್ರವಾಹಗಳು ಸೆಪ್ಟೆಂಬರ್ ತಿಂಗಳು ಆಗತ್ತೆ. ಅದಕ್ಕೆ ಮುಂಚೆ ಮತ್ತು ಮೇ ತಿಂಗಳು, ಇನ್ನು ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ, ಹೋದ ವರ್ಷ ನಮ್ಮ ಬೆಂಗಳೂರು ನಗರದ ಚರಿತ್ರದಲ್ಲಿ ದಾಖಲೆ ಮಳೆ ಪ್ರಮಾಣ ಹೋದ ವರ್ಷ ಇತ್ತು. ಯಾಕೆಂತಂದ್ರೆ ಹೋದ ವರ್ಷ ಬಂದು ಈ ಮೇ ತಿಂಗಳು ಅಂದ್ರೆ April, May, June ಈ 3 ತಿಂಗಳು ಒಟ್ಟಿಗೆ ಸೇರಿಸಿ ನಮಗೆ 205 mm ಮಾತ್ರ ಮಳೆ ಆಗ್ಬೇಕು, ಆದ್ರೆ 345 mm ಹೋದ ತಿಂಗಳು ಮಳೆ ಆಯ್ತು. ಅಂದ್ರೆ ಮುಂಗಾರು ಕಾಲದಲ್ಲಿ ಮಳೆ ಆಗ್ಲಿಲ್ಲ, ಹಿಂಗಾರು ಕಾಲದಲ್ಲಿ ಮಳೆ ಆಗ್ಲಿಲ್ಲ ವಾಸ್ತವನೇ. ಆದ್ರೆ ಈ ಬೇಸಿಗೆ ಕಾಲದಲ್ಲಿ ಹೋದ ವರ್ಷ ಆನೆಕಲ್ಲು ಮಳೆ ಕೂಡ 2-3 ಸಲ ಬೆಂಗಳೂರಲ್ಲಿ ಬಿತ್ತು. ಹಾಗಾಗಿ ಈ ವರ್ಷನು ಈ ಬೇಸಿಗೆ ಕಾಲದಲ್ಲಿ ಒಳ್ಳೆ ಮಳೆ ಆಗುವಂತ ಒಂದು ಸಾಧ್ಯತೆ ಇದೆ. ಆದ್ರೆ ಈ ಮಾರ್ಚ್ ತಿಂಗಳು 3ನೇ ವಾರ ಮತ್ತು 4ನೇ ವಾರದಲ್ಲಿ ಆಗುವಂತ ಒಂದು ಸಾಧ್ಯತೆ. ಅಂದ್ರೆ ಮನೆಯಲ್ಲಿರುವಂತಹವ್ರಿಗೆ ಆಗುವಂತಹ ಸಮಸ್ಯೆಗಳ ಬಗ್ಗೆ ಕೂಡ ನಾವು ನೋಡಬೇಕಾಗತ್ತೆ. ಈಗ ಆಲ್ರೆಡಿ ಹೇಳಿದ್ರು ಸುಮಾ ಕಿರಣ್ ಅವರು, ಅಂದ್ರೆ ಪುಟ್ಟ ಮಕ್ಕಳಿಗೆ ಹೆಚ್ಚಿನ ಈ ಸಂದರ್ಭದಲ್ಲಿ ಡಯೇರಿಯಾ ಆಗಿರಬಹುದು, ಬೇರೆ ಬೇರೆ ಡಿಹೈಡ್ರೇಷನ್ ಆಗಿರ್ಬೋದು, ಈ ತರದ ಸಮಸ್ಯೆಗಳನ್ನ ಎದುರಿಸೋದು ಹೆಚ್ಚು. ಸರ್, ಬಹಳನೇ ಕಾಳಜಿ ವಹಿಸಬೇಕಾಗತ್ತೆ, ಅದಕ್ಕೆ ಹೇಳ್ತೀರಿ?
ಕೂಡ ಫುಡ್ಡು ಫಸ್ಟ್ ನಾವು ಫುಡ್ಡು ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ. ಔಟ್ಸೈಡ್ ಜಂಕ್ ಫುಡ್ ಕೊಡ್ತಾ ಇರ್ತೇವೆ ಮಕ್ಕಳುಗಳಿಗೆ, ಅದೆಲ್ಲ ಡೈಜೆಷನ್ ಆಗೋದಿಲ್ಲ ಈ ಸಿಚುವೇಶನ್. ಯಾಕಂದರೆ ತುಂಬ ಕ್ಲೈಮೇಟ್ ತುಂಬ ಬಿಸಿ, ಹೊರಗಡೆ ಮಕ್ಕಳು ಆಟ ಆಡ್ಕೊಂಡು ಬಂದಿರ್ತಾರೆ, ಬಾಡಿ ಎಲ್ಲ ಫುಲ್ಲು ಹಾಟ್ ಆಗಿರುತ್ತೆ, ಆ ಕ್ಷಣ ಬಂದು ಕೋಲ್ಡ್ ವಾಟರ್ ಕುಡಿತಾ ಇರ್ತಾರೆ ಮಕ್ಕಳು. ಸೀದಾ ಅದನ್ನ ನಾವು ತಂದೆ ತಾಯಿ ಆದರೆ ನಾವು ನೋಡ್ಕೊಳ್ಳಲ್ಲ, ಸೀದಾ ಬಂತ ಕೋಲ್ಡ್ ವಾಟರ್ ಕುಡಿದ್ಬಿಡ್ತಾರೆ. ಅದು ಮಕ್ಕಳಿಗೆ ಕೆಲವೊಂದ್ಸರಿ ಡೈಜೆಷನ್ ಆಗೋದಲ್ಲ, ಅದು ಸ್ಕಿನ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ ಇವಾಗ. ಸೊ ಅದನ್ನು ನಾವು ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗುತ್ತೆ ಮಕ್ಕಳಿಗೆ. ನೀರಿನಂಶ ಕೊಡಬೇಕು, ದೊಡ್ಡವ್ರಿಗಾಗಲಿ ಮಕ್ಕಳಿಗಾಗಲಿ ಯಾರೇ ಆದರೂ ಇವಾಗ ನೀರಿರೋಂಥ ಫುಡ್ಡು ನೀರುಗಳನ್ನ ಜಾಸ್ತಿ ತಗೋಬೇಕು. ಸೆಕೆಂಡ್, ಮನೆಗಳಲ್ಲಿ ಅಂತ ಬಂದರೆ ಮಕ್ಕಳುಗಳಿಗೆ ಫುಡ್ ವಿಚಾರ, ಫುಡ್ಡು ನೋಡ್ಬಿಟ್ಟು ಕೊಡಬೇಕಾಗುತ್ತೆ. ತುಂಬ ಖಾರ ಇರೋದು, ಆಯಿಲ್ ಕಂಟೆಂಟ್ ಇರೋದು, ಇವುಗಳೆಲ್ಲ ಕೊಡ್ತಾ ಹೋದಷ್ಟು ಹೆಲ್ತ್ ಇಶ್ಯೂ ತುಂಬ ಕಂಪ್ಲೀಟ್ ಆಗುತ್ತೆ. ಮತ್ತು ತುಂಬ ಬಿಸಿಲಲ್ಲಿ ಮಕ್ಕಳನ್ನ ಆಟ ಆಡಕ್ಕೆ ಬಿಡೋದು. ಈಗ ಮಕ್ಕಳು ಕರ್ಕೊಂಡು ಈಗ ಏನಾಗಿದೆ ಮರ, ನೀವು ಹೇಳಿದಾಗ ಮೇಡಮ್ ಅವ್ರು ಹೇಳಿದಾಗೆ ಕರ್ಕೊಂಡು ಮರ ಎಲ್ಲಿದೆ ಅಂತ ಸುತ್ತಿಸೋ ಆಟ ಆಡಕ್ಕೆ ಕರ್ಕೊಂಡು ಹೋಗೋಂಗೆ ಆಗಿದೆ. ಇವಾಗ ಪ್ರಾಬ್ಲಮ್ ಶುರುವಾಗುತ್ತೆ, ಬೇಸಿಗೆ ಮುಗಿತು, ಬೇಸಿಗೆ ರಜಾ ಶುರುವಾಯ್ತು. ಆಯ್ತಾ, ಈಗ ಹಳ್ಳಿಗೆ ಹೋದ್ರೆ ಮೇಡಮ್ ಕಳ್ಸಕ್ಕಾಗಲ್ಲ. ಈಗ ಹಳ್ಳಿಗೆ ಹೋದ್ರೆ ಮೇಡಮ್ ಏನು ಪ್ರಾಬ್ಲಮ್ ಅಂದ್ರೆ, ನಮ್ಮ ಹಳ್ಳಿ ಕಡೆನೇ ಇವಾಗ ಹೇಳ್ಬೇಕಂದ್ರೆ ನೀರಿಲ್ಲ ನಮ್ಮ ಹಳ್ಳಿ ಕಡೆ, ಈಗೇ ನೀರಿಲ್ಲ ನಮ್ಮ ಕಡೆಗೆ, ಹಸುಗಳಿಗೆ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ. ಸಿಟಿ ಬೆಂಗಳೂರು ಅಷ್ಟೇ ಹೈಲೈಟ್ ಆಗಿ ಕಾಣ್ತಾ ಇದೆ, ಹಳ್ಳಿ ಕಡೆ ಇನ್ನು ವಿಪರ್ಯಾಸ ಏನಂದ್ರೆ ಈಗ ಮಳೆ ಬರ್ತಾ ಇರಬೇಕು, ಇಬ್ಬನಿ ಸುರಿತಾ ಇರಬೇಕು. ಇವಾಗ ಅಲ್ಲಿ ಹೋದ್ರೆ ಮೈಗ್ ನಿಲ್ಲಕ್ಕಾಗೋದಿಲ್ಲ ಇವಾಗ, ಅಷ್ಟು ಬಿಸಿಲು ಉಂಟು ಅಲ್ಲೆಲ್ಲ. ಸೊ ಪ್ರಾಣಿಗಳು ನೋಡ್ರೆ, ಕಾಡಿನ ಪ್ರಾಣಿಗಳು ಬರ್ತಾ ಇದಾವೆ ನಾಡಿಗೆ ಬರ್ತಾ ಇದೆ. ಅವಾಗ ಏನ್ ಮಾಡ್ತಾರೆ ಪ್ರಾಣಿಗಳು, ಜನ ಹಳ್ಳಿ ಜನ ಏನ್ ಮಾಡ್ತಾರೆ ಅದನ್ನ ಓಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಅವು ಬರೋದು ನೀರಿಗೆ, ನಮಗೂ ನೀರಿಲ್ಲ, ಇವ್ರಿಗೂ ನೀರಿಲ್ಲ. ಸಿಟಿಲಿ ನೋಡಿದ್ರೆ ನೀರಿನ ಪ್ರಾಬ್ಲಮ್, ಸಿಟಿಲಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಮೇಡಮ್, ಪ್ರಾಬ್ಲಮ್ ಏನಂತಂದ್ರೆ ಜನಸಂಖ್ಯೆ ಬೆಳೆದಷ್ಟು ಬಿಲ್ಡಿಂಗ್ಗಳು ಜಾಸ್ತಿ ಆಗ್ತಾ ಇದೆ. ಅದೇ ಪ್ರಾಬ್ಲಮ್ಗಳು, ಈಗ ಶುರುವಾಗಿದೆ, ಈಗ ಶುರುವಾಗಿದೆ ಪ್ರಾಬ್ಲಮ್ ಅಂತ. ಹೌದು, ನೀರು ಬೇಕು ನಮಗೆ, ನೀರು ಇತ್ತು ಮೊದಲು ಈ ಪ್ರಾಬ್ಲಮ್ಗಳು ಇತ್ತು, ಹಿಂದಿನ ತಗೋತಾ ಹೋದ್ರೆ ಮೊದಲು ಇತ್ತು ಈ ಪ್ರಾಬ್ಲಮ್. ಈಗ ನೋಡಿ ಮೇಡಮ್, ಫ್ಯಾಮಿಲಿ ಹೇಗಿತ್ತು ಅವಾಗ, ಒಂದು ಫ್ಯಾಮಿಲಿ 4 ಮೆಂಬರ್ಸ್ 6 ಮೆಂಬರ್ಸ್ 8 ಮೆಂಬರ್ಸ್ ಇರ್ತಿದ್ರು. ಈಗ ಒಂದು ಅಜ್ಜಿ ತಾತ ಇದ್ರು ಒಂದು ಮನೆ, ಗಂಡ ಹೆಂಡತಿದ್ರು ಒಂದು ಮನೆ, ಈ ತರ ಮನೆಗಳೆಲ್ಲ ಮಾಡಿ ಸಿಂಗಲ್ ಸಿಂಗಲ್ ಹೋಗ್ತಾ ಇದ್ರೆ ಏನಾಗುತ್ತೆ, ಮನೆ ಬೆಂಗಳೂರಿನಲ್ಲಿ ದುಡ್ಡಿರೋಂಥ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿಸ್ತಾರೆ, ನಮ್ಮಂಥವ್ರು ಸಪ್ರೇಟ್ ಸಪ್ರೇಟ್ ಈಗ ಹೋಗೋಂಥವ್ರು ಇದ್ದಷ್ಟು, ಬೇಡಿಕೆ ಇದ್ದಷ್ಟು ಮನೆ ಕಟ್ತಾ ಹೋಗ್ತಾರೆ. ನೀರಿನ ಪೂರೈಕೆ ಎಲ್ಲಿಂದ ಬರುತ್ತೆ, ಎಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದೆ? ನಿಜ, ಜಾಯಿಂಟ್ ಫ್ಯಾಮಿಲಿ ಇಲ್ಲ ಅಂದಾಗ ಕಾಮನ್ ಆಗಿ ಇದಾಗುತ್ತೆ. ಜನಸಂಖ್ಯೆ ಬೆಳ್ಕೊಂಡು ಹೋಗ್ತಾ ಇದ್ದಂಗೆ ಇವ್ರ ಕಂಫರ್ಟ್ ಝೋನ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ದೇ ಆರ್ ಪುಟ್ಟಿಂಗ್ ದೆಮ್ಸೆಲ್ಸ್ ಇನ್ ಟು ಮೋರ್ ಟ್ರಬಲ್. ಈಗೇನು ಅಂದರೆ ಕೊನೆಗೆ ಇವಾಗ ಅವ್ರಿಗೇನೋ ಒಂದು ಸೋರ್ಸ್ ಇರುತ್ತೆ, ಸರ್ ಹೇಳ್ದಂಗೆ ಬಿಸ್ಲರಿ ಅದು ಇದು ಕೊಂಡ್ಕೊಬ ಎಷ್ಟು ದಿನ ಅಂತ ಕೂತ್ಕೊಂಡು ತಿಂದರೆ ಬೆಟ್ಟನೂ ಕರ್ಗೋಗತ್ತೆ, ಎಷ್ಟು ದಿನ ಅಂತ ಅದು ಇಲ್ಲಿ ನೀರೇ ಇಲ್ಲ ಗ್ರೌಂಡ್ ಲೆವೆಲಲ್ಲಿ ಅಂದಾಗ. ಸೊ ಅದನ್ನೆಲ್ಲ ನೀವು ಮಾಡ್ಕೊಳ್ತೀರಾ. ಗ್ರೌಂಡ್ ಲೆವೆಲ್ ಓಝೋನ್ ಲೇಯರ್ಸ್ದು ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇರೋದನ್ನ ಅದನ್ನ ಯಾವ ಕಾಸಿಂದ ನೀವು ತಡೀತೀರಾ? ಇವಾಗ ಗ್ರೀನ್ ಹೌಸ್ ಗ್ಯಾಸಸ್ ಅಂತೀವಿ, ಕಾರ್ಬನ್ ಡೈಆಕ್ಸೈಡ್, ಓಕೆ, ಪ್ಲಾಂಟ್ಸ್ನ ಹಾಕ್ಬಿಟ್ಟು ಏನು ಮಾಡ್ಬೋದು. ಇವಾಗ ಮೀಥೇನ್ ಡಿಕಂಪೋಸಿಂಗ್ದು ಇಂದ ವೇಸ್ಟ್ ಇಂದ ಬರೋದು ಮೀಥೇನ್ ಗ್ಯಾಸಸ್, ಅದು ಎಲ್ಲಿ ಬರೀ ಪ್ಲಾಸ್ಟಿಕ್ಕು ಅಲ್ಲೂ ನಮ್ದು ಕರಪ್ಷನ್ನು. ಸೊ ಮೀಥೇನ್ ಗ್ಯಾಸಸ್ ಆರ್ ಆಲ್ಸೋ ಇನ್ಕ್ರೀಸಿಂಗ್. ನೈಟ್ರಸ್ ಆಕ್ಸೈಡ್ ವಿಚ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಗ್ರೀನ್ ಹೌಸ್ ಗ್ಯಾಸ್, ಇದು ನೈಟ್ರಸ್ ಆಕ್ಸೈಡ್ ಎಲ್ಲಿಂದ ಬರುತ್ತೆ? ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇಂದ. ಸೊ ಅದನ್ನ ಹೆಂಗ್ ಇದ್ ಮಾಡ್ತೀರಾ? ಇನ್ ವಾಟರ್ ವೇಪರ್ ಇದೆಲ್ಲಾನು ನಮ್ದು ಒಂದೇ ಬ್ಯಾಲೆನ್ಸ್ ನಲ್ಲಿ ಇದ್ದಾಗ ಇಟ್ ವಾಸ್ ಆಕ್ಟಿಂಗ್ ಲೈಕ್ ಎ ವಾಲ್ ಆಫ್ ದ ಗ್ರೀನ್ ಹೌಸ್ ಗ್ಯಾಸಸ್ ಅಂದ್ರೆ ಇಟ್ಸ್ ಅನ್ ನಾವು ಮಕ್ಕಳ ಪಾಠ ಹೇಳ್ಕೊಂಡ್ ಬಂದಿರೋದೇ ಅದು. ಇವಾಗ ಅದರದೇ ಅಬ್ಸರ್ಪ್ಷನ್ ಜಸ್ಟ್ ವಾಟ್ ಇಟ್ ಕ್ಯಾಂಟ್ ಸ್ಟೋರ್, ಇಟ್ ವಿಲ್ ಗಿವ್ ಇಟ್ ಬ್ಯಾಕ್ ಟು ದ ನೇಚರ್. ಇವಾಗ ಎಷ್ಟು ಅಂತ ನೀವು ಇಟ್ಕೊಂಡಿರ್ತೀರ, ವೆನ್ ಯು ಕ್ಯಾಂಟ್ ಅದು ಹೋಗ್ಲೇಬೇಕು ವಾಪಸ್ ನೇಚರ್ಗೆ. ಅದೇನಾಗ್ತಾ ಇದೆ, ಇನ್ವರ್ಸ್ಲಿ ಇಟ್ ಇಸ್ ಅಫೆಕ್ಟಿಂಗ್ ಅಸ್. ಅದಕ್ಕೆ ಕಾರಣ ಯಾರು? ನಿಜ, ಇದು ಲಾಂಗ್ ಟರ್ಮ್ನಲ್ಲಂತೂ ಲಾಂಗ್ ಟರ್ಮ್ ಅಲ್ಲ, ಅದು ಯಾವುದೋ ಒಂದು ಮೂವಿ ನೋಡಿದ್ದೆ ನನಗೆ ಗೊತ್ತಿಲ್ಲ. ಹಿಂದೆ ಆಕ್ಸಿಜನ್ ಸಿಲಿಂಡರ್ಸ್ ಹಾಕ್ಕೊಂಡು ಒಂದು ಕ್ಯಾಪ್ಸುಲ್ ಆಕ್ಸಿಜನ್ಗೆ, ಊಟ ಮಾಡಬೇಡ ಈ ಕ್ಯಾಪ್ಸುಲ್ ತಗೋ ನಿಮ್ಗೆ ಇಷ್ಟು ಆಕ್ಸಿಜನ್ ಬರುತ್ತೆ, ಇದೆಲ್ಲ ಅದು ಫಿಕ್ಷನ್ ಅಂತ ಅಂದ್ಕೊಂಡ್ವಿ, ಏನೋ ಒಂದು ಅಸಂಪ್ಷನ್ ಅಂತ. ಅದು ನಿಜ ಆಗ್ಬೋದೇನೋ ಹಿಂಗೆ ಹೋಗ್ತಾ ಇದ್ರೆ ಅಂತ ಅನ್ಸುತ್ತೆ. ಇಟ್ ತುಂಬಾ ಇಟ್ಸ್ ಗೋಯಿಂಗ್ ಟು ಬಿ ಎ ವೆರಿ ಬ್ಯಾಡ್ ಸಿಚುಯೇಷನ್. ಇವಾಗ ಬೇರೆ ಕಂಟ್ರೀಸ್ನಲ್ಲಿ ವೆದರ್ಸ್ ಆರ್ ಗೋಯಿಂಗ್ ಟು ಬಿ ವೆರಿ -5 ಆ ಥರ ಇದೆ. ಜಾಗತಿಕ ತಾಪಮಾನ ಕೂಡ ಹಂಗೇ ಹೆಚ್ಚಾಗ್ತಾ ಇದೆ. ಸೊ ಜಾಗತಿಕ ತಾಪಮಾನ ಹೆಚ್ಚಾಗೋದಕ್ಕೆ ನಮ್ಮೆಲ್ಲರ ಕೊಡುಗೆ ಕೂಡ ಇದೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಎಷ್ಟೇ ಪ್ಲಾಸ್ಟಿಕ್ ಬೇಡ ಬಳಸಬೇಡಿ ಅಂತ ಹೇಳಿದ್ರು ಕೂಡ ಯಾರು ಆ ಲೆವೆಲ್ಗೆ ಮುಂದುವರಿತಾ ಇದೆ ಅಂತ ಅನ್ನಿಸ್ತಾ ಇಲ್ಲ. ಎಷ್ಟೇ ಬ್ಯಾನ್ ಮಾಡಿರ್ಲಿ ಹಿಂದ್ಗಡೆ ಅಂತ ಬರ್ತಾನೆ ಇರಲ್ಲ. ಒಂದು ಸಿಗ್ನಲ್ ಜಂಪ್ ಮಾಡಿದ್ರೆ, ಒಂದು ಸಿಗ್ನಲ್ ಜಂಪ್ ಮಾಡಿದ್ರೆ ಫೈನ್ ಕಟ್ತಾರಲ್ವಾ, ಇವಕ್ಕೆಲ್ಲಾನು ಫೈನ್ ಮಾಡ್ಬೇಕು. ನಿಜ, ಅದು ಫೈನು ಇದೆ ಮೇಡಮ್, ಬಟ್ ಕಟ್ಟೋರು ಕಟ್ತಾರೆ. ಮಂಜು ಅವರೇ,
ಪರಿಸರ ಮಂಜುವರ, ಈಗ ನಾವೀಗ ಬರೀ ಆಗದ್ರ ಬಗ್ಗೆ ಈಗ ಆಗೋಗಿರೋದ್ರ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚಿನದಾಗಿ ಅಟ್ಲೀಸ್ಟ್ ಇನ್ನಾದರೂ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕು, ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು, ಬಿಸಿಲ ಧಗೆಯಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು ಅಂತಂದರೆ ಫಸ್ಟು ನಮ್ಮ ಮನೆಗೆ ಒಂದು ಮರನೋ ಗಿಡನೋ ಅಲ್ಲಿ ಬೆಳೆಸಬೇಕು. ಸೊ ಸುತ್ತಮುತ್ತ ಪರಿಸರ ಚೆನ್ನಾಗಿ ಇಟ್ಕೊಂಡಿರಬೇಕು ಅನ್ನೋದು ಏನು ಹೇಳ್ತೀರಿ, ಯಾವ ರೀತಿಯಾಗಿ ಇನಿಷಿಯೇಟ್ ತಗೋಬೇಕು ಅಂತೀರಿ? ಮೇಡಮ್, ಪ್ರತಿಯೊಬ್ಬರ ಜವಾಬ್ದಾರಿ, ಇವತ್ತು ನಾವು ನಮ್ಮ ಮಕ್ಕಳನ್ನ ಹೇಗೆ ಪ್ರೀತಿಸ್ತೀವೋ ಹಾಗೆ ಪ್ರತಿಯೊಂದು ಮರಗಿಡಗಳನ್ನು ನಾವು ಪ್ರೀತಿಸ್ಬೇಕು. ನಮ್ಮ ಮಕ್ಕಳಿಗೆ ಎಷ್ಟು ಹಕ್ಕಿದೆಯೋ ಹಾಗೆ ಪ್ರಾಣಿ ಪಕ್ಷಿಗಳಿಗೂ ಅವಕ್ಕೂ ಬದುಕು ಹಕ್ಕಿದವೆ. ಹಾಗಾಗಿ ನಾವು ವಾರದಲ್ಲಿ ಒಂದಿನ ನಮ್ಮ ಅಷ್ಟೇ ಅಲ್ಲದೆ ಇವಾಗ ಏನು ನಾವು ಕೆರೆಗಳಿದ್ದೇವೆ, ಈ ಕೆರೆಗಳನ್ನ ಸರ್ ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ. ಓಕೆ ಓಕೆ, ಮಾತಾಡ್ತೀನಿ ಮಂಜು ಅವ್ರು. ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ, ಮ್ಯೂಟ್ ಆಗಿದೆ ವಾಯ್ಸು. ಪ್ರಸಾದ್ ಸರ್ ಈಗ ಓಕೆ ಓಕೆ ಎಸ್ ಪೂರ್ಣಿಮಾ ಅವ್ರೆ, ನಾವು ಈಗ ಏನು ಅಂತಂದರೆ ಒಂದಷ್ಟು ಮುನ್ನೆಚ್ಚರಿಕೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾವು ಮಾತನಾಡಬೇಕಾಗತ್ತೆ. ಏನು ಅಂತಂದರೆ, ಸೊ ಈಗ ಮಾಡಬೇಕಾಗಿರೋದು ಏನು ಅಂತಂದರೆ ಆಹಾರ, ಆಹಾರದ ಜೊತೆಗೆ ಪಾನೀಯಗಳನ್ನು ತೆಗೆದುಕೊಳ್ಳೋದು. ಪಾನೀಯ ಅಂತಂದರೆ ನಾವು ಹೋಗ್ಬಿಟ್ಟು ಪೆಪ್ಸಿ, ಕೋಕೋ ಕೋಲಾ, ಫ್ಯಾಂಟಾ ಇಂಥದ್ದು ಕುಡಿದ್ವಿ, ಅದು ಕೋಲ್ಡ್ ಫುಲ್ ಕೋಲ್ಡ್ ಚಿಲ್ಡ್ ಆಗಿರೋದು ಕುಡಿದ್ವಿ ಅಂತಂದರೆ ಅಲ್ಲಿ ಆರೋಗ್ಯ ಅಷ್ಟೇ ಚೆನ್ನಾಗಿ ಕೈಕೊಳ್ಳುತ್ತೆ. ಹೌದು, ನಮಗೆ ಅಂತ ಒಂದಷ್ಟು ಸಾಂಪ್ರದಾಯಿಕ ಪಾನೀಯಗಳಿದೆ, ನಿಂಬೆ ಹಣ್ಣಿನ ಮಜ್ಜೇನು ಪಾನಕ ಇರುತ್ತೆ, ಮಜ್ಜಿಗೆ ಇರುತ್ತೆ. ಸೊ ಇಂತಹ ಒಂದು ಪಾನೀಯಗಳನ್ನು ನಮ್ಮ ಊಟದ ಜೊತೆ ಜೊತೆಗೆ ಅಥವಾ ದಿನನಿತ್ಯದ ಅದರ ಜೊತೆಗೆ ಹಣ್ಣುಗಳು, ಫ್ರೆಶ್ ಫ್ರೂಟ್ಸ್ ತಿನ್ನಬೇಕು. ಫ್ರೆಶ್ ಹಣ್ಣುಗಳು ತಿನ್ನಿ ಅಂದಿದ ತಕ್ಷಣ ಎಲ್ಲರೂ ಹೋಗ್ತಾರೆ, ಆಯ್ತಾ, ಫ್ರೂಟ್ ಪ್ಯಾಕ್ ಒಂದು ಜ್ಯೂಸ್ ತೊಗೊಂಡು ಬಂದ್ಬಿಡ್ತಾರೆ, ರೆಡಿಮೇಡ್ ಜ್ಯೂಸ್, ಅದರಲ್ಲೂ ಒಂದಷ್ಟು ಆರ್ಟಿಫಿಷಿಯಲ್ಸ್ ಹಾಕಿರ್ತಾರೆ. ಸೊ ಹಣ್ಣುಗಳನ್ನು ಹೆಚ್ಚು ಹೆಚ್ಚು ತಿನ್ನಬೇಕು, ಬೇಸಿಗೆ ಇರೋದೇ ಹಣ್ಣು ತಿನ್ನಕ್ಕೆ ಅಂತ ಹೇಳ್ತಾರೆ ಎಷ್ಟೋ ಜನ. ಸೊ ಈ ಥರದ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಏನು ಹೇಳ್ತೀರಿ? ಈಗ ಹೇಳ್ಬೇಕಂದ್ರೆ ಕೆಲವೊಬ್ಬರಿಗೆ ಬಡವರು ಇರ್ತಾರೆ, ಇದರಲ್ಲಿ ಶ್ರೀಮಂತ ತುಂಬ ಶ್ರೀಮಂತರು ಇರ್ತಾರೆ. ಇದರಲ್ಲಿ ಹೇಳ್ಬೇಕಂದ್ರೆ ಈಗ ಹೆಸರು ಕಾಳು ಇರ್ತಿತ್ತು ಹಳ್ಳಿ ಕಡೆ, ಅದ್ರ ಪಾನಕನು ಕುಡಿತಾರೆ, ಮತ್ತೆ ಬಿಳಿ ಎಳ್ಳು ಅಂತ ಬರುತ್ತೆ ಅದ್ರ ಪಾನಕ. ಈಗ ಇನ್ನು ಅದೇನೇ ಬರ್ತಾ ಇದೆ ಆಲ್ರೆಡಿ, ಅಕ್ಕಪಕ್ಕ ನಾನು ನೋಡ್ತಾ ಇದ್ದೀನಿ, ಅವರೇ ಮಾತಾಡ್ತಾರೆ, ಓ ಇದು ತುಂಬ ಒಳ್ಳೇದು, ಇದು ಒಳ್ಳೇದು ಅಂತ ಹೇಳಿ. ಹಣ್ಣಿನ ಜ್ಯೂಸು ತುಂಬ ಒಳ್ಳೇದೇ, ಇದನ್ನು ಕೂಡ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಂದು ಜ್ಯೂಸ್ ಇರು, ಹಣ್ಣಿನ ನೀವು ಹೇಳಿದಂಗೆ ಹಣ್ಣಿನ ಜ್ಯೂಸ್ ಇರ್ಬೋದು, ಆಪಲ್ಲು ಈ ಥರ ಒಳ್ಳೊಳ್ಳೆ ಜ್ಯೂಸ್ ಕುಡಿಬೇಕು, ಎಳ್ಳು ಜ್ಯೂಸ್ ಕುಡಿಬೇಕು, ನೀರು ಕುಡಿ. ಕೆಲವೊಬ್ರು ಏನು ಗೊತ್ತಾ, ನೀರು ಅಂದ ತಕ್ಷಣ ಫ್ರಿಡ್ಜಲ್ಲಿ ಇಟ್ಟಿದ್ದೇ ಆಗಬೇಕು ಅವರಿಗೆ, ಯಾಕೆ ಕ್ಲೈಮೇಟ್ ಆಗಿದೆ, ಫ್ರಿಡ್ಜಲ್ಲಿ ಇಟ್ಟಿದೆ, ಬೇಗ ಬಂದು ನಾವೇ ಬರ್ತೀವಿ ಹೋಗ್ತೀವಿ ಆಫೀಸಿಂದ ಹೊರಗಡೆ ತಂಪಾಗುತ್ತೆ, ಆರೋಗ್ಯಕ್ಕೆ ಅಷ್ಟು ಒಳ್ಳೇದು. ತಾಪಮಾನ ಮತ್ತೆ ಬರುತ್ತೆ, ಮಡಕೆ ಸಿಸ್ಟಮ್ ಖಂಡಿತ ಮೇಡಮ್. ಈಗ ಎಷ್ಟು ಹಳೆ ಕಾಲದಿಂದ ಖುಷಿ ಆಗ್ತಾ ಇದೆ, ರೋಡಲ್ಲಿ ಓಡಾಡುವಾಗ ಟಾಪ್ ಇಟ್ಬಿಟ್ಟು ಮಡಿಕೆಗಳನ್ನು ಮಾರಾಟ ಮಾಡ್ತಾ ಇದಾರೆ ಎಷ್ಟೋ ಜನ, ಕೊಂಡ್ಕೊಳ್ಳಿದ್ದಾರೆ ತುಂಬಾ. ಮೇಡಮ್ ನೀವು ಹೇಳ್ದಂಗೆ ಲೋಡ್ ಶೆಡ್ಡಿಂಗ್ ಅದಲ್ಲ, ಇವಾಗ ನಮ್ದು ಎನ್ ಜಿ ಒ ಎಲ್ಲ ಇದೆ ಅಲ್ವಾ, ನಾವೇನ್ ಮಾಡ್ತೀವಿ ಅಂದ್ರೆ ನಾವ್ ವಿ ಆರ್ ರಿಕ್ವೆಸ್ಟಿಂಗ್ ನಿಮ್ದು ಇವಾಗ ಏನೋ ಬಿಸ್ನೆಸ್ ಇದ್ರೆ ಅಲ್ಲಿ ಇಟ್ಬಿಡಿ, ಎಷ್ಟಾಗತ್ತೋ ಅಷ್ಟು ಕುಡ್ಕೊಂಡು ಹೋಗ್ಲಿ ಯಾರಾದ್ರು. ಸೊ ಕೈಗಾದಷ್ಟು ದಾನ ಮಾಡಿ, ಇಲ್ಲಾಂದ್ರೆ ಇವಾಗ ಏನೋ ಇವಾಗ ಹೋಟೆಲ್ಸ್ ಯಾವುದು ಹೊಸದಾಗಿ ತಂಬುಳ್ಳಿ ಈ ಇದು ಅಂತ, ವಿ ಆರ್ ಟ್ರೈಂಗ್ ಟು ಪ್ರಮೋಟ್ ಕಮರ್ಷಿಯಲ್ ಪೀಪಲ್, ನಾವೇ ನಮ್ಗೆ ಆಗಲ್ವೇನೋ ಅನ್ನೋ ಥರ ಈ ಥರ ಹೊಸ ಹೊಸ ಸೆಕ್ಟರ್ಸ್ ಬರ್ತಾ ಇದೆ. ಸೊ ಇನ್ಸ್ಟೆಡ್ ಆಫ್ ನಿಮ್ಮ ಆರೋಗ್ಯ ನೀವು ಹಾಳು ಮಾಡ್ಕೊಳ್ಳೋದಕ್ಕಿಂತ ಬೇರೆಯವ್ರಿಗೂ ಕಾಪಾಡಿ, ಆದಷ್ಟು ಹೆಲ್ಪ್ ಮಾಡಿ ಮಡಕೆ ಸಿಸ್ಟಮ್ಸ್, ಯಾಕಂದ್ರೆ ಅದು ಕರೆಂಟ್ ಬೇಡ ಮಡಕೆ. ಕಂಪ್ಲೀಟ್ಲಿ ಹೋಗ್ಬೇಕಂದ್ರೆ ಮಡಕೆಗೆ ಹೋಗ್ಬೇಕಾಗುತ್ತೆ. ಏನು ಅಂದ್ರೆ ಇದರ ಜೊತೆ ಜೊತೆಗೆ ಮಾಡಬೇಕಾಗ ಅಂದ್ರೆ ಮಾಡಬಾರದಂತಹ ವಿಚಾರಗಳು ಕೂಡ ಇದೆ. ಒಂದು ಒಂದು ಮಧ್ಯಾಹ್ನ 12-3 ಗಂಟೆ ಒಳಗಡೆ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡೋದು ಹೊರಗಡೆ, ತೀರಾ ಅನಿವಾರ್ಯ ಎಂದಾಗ ಏನು ಮಾಡೋಕ್ಕಾಗಲ್ಲ, ನಮ್ಮ ತರ ಕೆಲ್ಸಕ್ಕೆ ಬಂದು ಕೆಲಸ ಮಾಡಲೇಬೇಕು. ಬಟ್ ಆ ಟೈಮಲ್ಲಿ ಓಡಾಟ, ಯಾಕಂದ್ರೆ ಈಗಾಗಲೇ ನೋಡ್ತಾ ಇದ್ದೀವಿ ಸನ್ ಪ್ರೊಟೆಕ್ಷನ್ ಕೂಡ ಬೇಕು, ಸನ್ ಸ್ಟ್ರೋಕ್ಸ್ ಆಗ್ತಾ ಇರುತ್ತೆ, ಸೊ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅದ್ರ ಜೊತೆಗೆ. ಆಮೇಲೆ ಹತ್ತಿ ಬಟ್ಟೆಗಳನ್ನು ಹೆಚ್ಚಾಗಿ ಧರಿಸೋದಾಗಿರ್ಬೋದು, ಈ ಹಿಂದೆ ಇತ್ತು. ಸೊ ಅಲ್ಲಿ ವಾರ್ಡ್ರೋಬೇ ಚೇಂಜ್ ಮಾಡ್ಕೊಳ್ತಾ ಇದ್ರು ಹತ್ತಿ ಬಟ್ಟೆಗಳು, ಓ ಇದು ಬೇಸಿಗೆಗೆ, ಆಯ್ತಾ ಈ ಥರದ. ಆಮೇಲೆ ಬೆಡ್ಶೀಟ್ಗಳು ಕೂಡ ಎಲ್ಲರೂ ಫ್ಯಾನ್ ಹಾಕೊಂಡು ಎ ಸಿ ಹಾಕೊಂಡು ಫುಲ್ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಳ್ಳೋರು ಇರ್ತಾರೆ, ಕಂಫರ್ಟರ್ಸ್ ಹಾಕೊಂಡು ಮಲ್ಕೊಂಡ್ಬಿಡ್ತೀವಿ. ಹಾಗಾಗಿ ಆ ಕಂಫರ್ಟ್ ಝೋನ್ಗೆ ಅಭ್ಯಾಸ ಆಗೋಗಿರ್ತೀವಲ್ಲ. ಇಂತಹ ವಿಷಯಗಳನ್ನು ಒಂದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅನ್ನೋದಾದ್ರೆ ಯಾವುದೆಲ್ಲ ಹೇಳ್ತೀರಿ? ಫಸ್ಟ್ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಆ್ಯಕ್ಚುಲಿ ವಿ ಹ್ಯಾವ್ ಟು ಕೀಪ್ ಅವರ್ ಸೆಲ್ಫ್ ವೆರಿ ಹೈಡ್ರೇಟೆಡ್ ಅಂಡ್ ಆಲ್ಸೋ ಹೈಜೀನಿಕ್. ಕರೆಕ್ಟ್.
ಇವಾಗ ತಲೆಗೆ ಸ್ನಾನ ಮಾಡೋದ್ರಿಂದ ಇಲ್ಲಾಂದ್ರೆ ಸ್ಕ್ಯಾಲ್ಪ್ ಡಿಸೀಸಸ್ ಬರುತ್ತೆ ಬಿಕಾಸ್ ಆಫ್ ದ ಸ್ವೆಟ್. ಇನ್ನು ಅದು ಸ್ಕ್ಯಾಲ್ಪ್ ಡಿಸೀಸಸ್ ಇದು ಬಂತು ಅಂದ್ರೆ ಕೊನೆಗೆ ಗುಂಡೋಡ್ಸ್ಕೊಳ್ಳೋವರೆಗೂ ಬರ್ಬೇಕಾಗತ್ತೆ. ಅದು ಮೈಂಟೆನೆನ್ಸ್ ಫ್ರೀ ಅನ್ನೋದು ಜೋಕ್ಸ್ ಅಪಾರ್ಟ್. ಅದರಿಂದ ನಮ್ಗೆ ಸ್ಕ್ಯಾಲ್ಪ್ ಯಾವಾಗ ಕ್ಲೀನ್ ಇರಲ್ವೋ ನಮಗೆ ಪ್ರತಿಯೊಂದು ಇನ್ಕ್ಲೂಡಿಂಗ್ ಅವರ್ ಮೈಂಡ್ ವಿಲ್ ಬಿ ಡಿಸ್ಟರ್ಬ್. ಎಕ್ಸಾಕ್ಟ್ಲಿ ಪ್ರತಿಯೊಂದನ್ನು ನಾವು ಹಾಳು ಮಾಡ್ಕೊಳ್ತೀವಿ. ಆಮೇಲೆ ಊಟದಲ್ಲಿ ಜಾಸ್ತಿ ಹೆಸರು ಕಾಳು, ಹೆಸರು ಬೇಳೆ, ರಾಗಿ ಇಂಥದ್ದೆಲ್ಲ ನಾವು ಎಲ್ಲ ರೆಡಿಮೇಡ್ ಫುಡ್ ಬಂದ್ಬಿಟ್ಟಿದೆ ಈಗ. ಹಂಗಾಗಿ ಎಲ್ಲಿ ಅಂದ್ರೆ ರೆಡಿಮೇಡ್ ಫುಡ್ ಅಂದ್ರೆ ರೆಡಿಮೇಡ್ ರೋಗ ತರ್ಸ್ಕೊಳ್ತೀವಿ. ಸೊ ವೇರ್ ಯು ಆರ್ ಗೋಯಿಂಗ್ ಫಾರ್ ಇನ್ ಇನ್ಸ್ಟೆಂಟ್ ಯು ವಿಲ್ ಗೆಟ್ ಅನ್ ಇನ್ಸ್ಟೆಂಟ್ ಔಟ್ಪುಟ್ ಆಲ್ಸೋ. ಸೊ ಅದನ್ನ ಬಿಟ್ಬಿಟ್ಟು ನ್ಯೂಟ್ರಿಷನ್ ವ್ಯಾಲ್ಯೂಸ್ ನೋಡ್ಕೊಂಡು ನೋಡಿ, ಹಿಂದಿನ ಕಾಲದಲ್ಲಿ ಹಿಂಗೆ ಅಂದ್ರೆ ಮನೆಗೆ ಯಾರಾದ್ರೂ ಬಂದ್ರೆ ಸಾಕು, ಒಂದು ನಿಂಬೆಹಣ್ಣಿನ ಪಾನಕ ಕೊಡೋರು ಇಲ್ಲ ಮಜ್ಜಿಗೆ ಕೊಡೋರು. ಈಗ ನಾವು ರೆಡಿಮೇಡ್ ಡ್ರಿಂಕ್ ಕೊಡ್ತೀವಿ, ಕೋಲ್ಡ್ ಆಗಿರೋ ಫ್ರಿಡ್ಜ್ ಅಲ್ಲಿ ಹಿಂಗೆ ತಗೊಂಡು ಕಾಯಿಲೆಯನ್ನ ಬಂದವರಿಗೂ ಸ್ವಾಗತ ಮಾಡ್ಕೊಂಡು ಕೊಡ್ತೀವಿ. ತಾಂಬೂಲ ಕೊಡ್ತಾ ಇದ್ವಿ, ನಾವ್ ಇವಾಗ ರೋಗ ಕೊಡ್ಕೊಳ್ತಾ ಇದ್ದೀವಿ. ಮೊದ್ಲು ಎಳ್ನೀರ್ ಕುಡಿತಾ ಇದ್ವಿ, ಈಗ ಎಳ್ನೀರ್ನಲ್ಲಿ ಐಸ್ ಕ್ರೀಮ್ಗಳಂತೆ, ಈಗ ಪಾಯಸ ಅಂತೆ, ಅದನ್ನ ಬಿಸಿ ಮಾಡಿ ಅದನ್ನ ಮಾಡಬಾರ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಬಿಟ್ಬಿಟ್ಟು ಅದರದ್ದು ನ್ಯಾಚುರಲ್ ರಿಸೋರ್ಸಸ್ನ ನ್ಯಾಚುರಲ್ ಅದರದಲ್ಲಿರೋ ಒಂದು ವ್ಯಾಲ್ಯೂಸ್ ಹಂಗೆ ಬಿಟ್ಬಿಡ್ವಿ, ಅದು ಹೇಗಿದೆಯೋ ಹಾಗೆ ಕುಡೀರಿ ಅಂತ. ಸೈನ್ಸ್ ಡೆವಲಪ್ ಆಗ್ತಾ ಇದೆ ಅಂತ ನಮ್ಮ ಬುದ್ಧಿನೂ ತುಂಬ ಡೆವಲಪ್ ಮಾಡ್ಕೊಂಡು ಹೋದ್ರೆ ನಾವು ರೋಗಗಳನ್ನು ಡೆವಲಪ್ ಮಾಡ್ಕೊಳ್ತೀವಿ ಅಷ್ಟೇ ಹೊರತು ಇನ್ನೇನೂ ಇಲ್ಲ. ಅಂಡ್ ಮೋರ್ ಓವರ್ ನಾನು ಹೇಳೋದೇನು ಅಂದರೆ ಕಾರ್ಬ್ಸ್ನ ಕಡಿಮೆ ಮಾಡಿಬಿಡಿ. ಹೌದು ಹೌದು, ಟ್ರೈ ಟು ಮೇಂಟೈನ್ ಆನ್ ದ ಪ್ರೋಟೀನ್ಸ್, ಫೈಬರ್ ಅಂಡ್ ದಿ ಅದರ್ ನ್ಯೂಟ್ರಿಯೆಂಟ್ಸ್. ನೀರು ಚೆನ್ನಾಗಿ ಕುಡೀರಿ. ಸೊ ಬಿಸ್ಲರಿನೇ ಬೇಕು, ಮಿನರಲ್ ವಾಟರ್ ಬೇಡ. ಮನೆಯಲ್ಲಿ ಕಾಯಿಸಿ ಆರಿಸಿದ ನೀರು ಯಾವ ಕಾಲಕ್ಕೂ ಕೂಡ ಸಲ್ಲತ್ತೆ ಅಂತ. ನಿಮಗೆ ಇವನ್ ಬೋರ್ವೆಲ್ ನೀರಾದರೂ ಪರವಾಗಿಲ್ಲ, ಬಾಯ್ಲ್ ಇಟ್, ಕೂಲ್ ಇಟ್, ಕುಡೀರಿ. ಅಡಿಷ್ನಲ್ ಐಸ್ ಕ್ಯೂಬ್ಸು ಇದು ಐಸ್ ಕ್ಯೂಬ್ಸ್ನ ತೊಗೊಂಡು ಸ್ಕಿನ್ನು ಗುಚ್ಕೊಳ್ಳಿ, ಕಾಪಾಡ್ಕೊಳ್ಳಿ, ನಾಟ್ ಇಂಟೇಕ್ ಹಾಗೆ ಅಂತ. ಅದು ಬಿಟ್ಟರೆ ಎಲ್ಲರೂ ಸಾಲು ಮರದ ತಿಮ್ಮಕ್ಕ ಆಗಿ, ಪ್ರತಿ ಒಬ್ರು ಅಟ್ಲೀಸ್ಟ್ ಈಗ ನಾವು ಎಲ್ಲರೂ ಸಾಲು ಮರದ ತಿಮ್ಮಕ್ಕ ಆಗದೆ ಒಬ್ರು ಒಂದು ಮರ ಒಂದು ಗಿಡವನ್ನಾದ್ರೂ ಬೆಳೆಸಿ. ಫ್ಯಾಮಿಲಿಲಿ ಒಬ್ರು ಇಬ್ರು ಇದ್ರೆ ಆದ್ರೂ ನಾವು ಏನಾಗತ್ತೆ, ನಾಳೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಬೇರೆ, ಅವ್ರನ್ನ ನೆನಪಿಸ್ಕೊಳ್ಳೋದ್ರಲ್ಲಿ ನಾವು ತಪ್ಪೇನಾಗಲ್ಲ. ಸೊ ಅಂತ ಒಳ್ಳೆ ವ್ಯಕ್ತಿಗಳನ್ನ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇದರಲ್ಲೇ ಇಟ್ಕೊಂಡು ವೈ ಆರ್ ವಿ ನಾಟ್ ಟೇಕಿಂಗ್ ಇಟ್ ಆಸ್ ಅನ್ ಎಕ್ಸಾಂಪಲ್. ಈಗಲಿಂದ ಆದ್ರೂ ಮಾಡಿದ್ರೆ ಅಟ್ಲೀಸ್ಟ್ ನಮ್ಮ ಮಕ್ಕಳು ಬೆಳೆದು ನಮ್ಮ ಮೊಮ್ಮಕ್ಕಳಿಗಾದ್ರೂ ಗೂಗಲ್ ಅಲ್ಲಿ ಹುಡುಕೊಂಡು ಹೋಗಿ ಮರ ಎಲ್ಲಿದೆ ಅಂತ ನೋಡೋ ಅವಶ್ಯಕತೆ ಇರಲ್ಲ ಅಂತ ಅನ್ಸುತ್ತೆ ನನಗೆ. ಓಕೆ, ಆ ಸಮಯ ಬಾರದೇ ಇರಲಿ ಅಂತಾನೆ ನಾವೆಲ್ಲರೂ ಕೂಡ ಆಶಿಸೋಣ. ಮಂಜು ಅವರೇ, ಒಂದಷ್ಟು ಪ್ರಿಕಾಷನ್ಸ್ ಹೇಳ್ತೀನಿ, ಏನು ಮಾಡಬೇಕು ಈಗಿನಿಂದನೇ ಬದಲಾವಣೆ ಅಂತ ಅನ್ನೋದಾದ್ರೆ ಅಂತ ಹೇಳ್ತಾ ಇದ್ರಿ ಹೇಳೋದಾದ್ರೆ. ಕ್ಷಮಿಸಿ ಸ್ವಲ್ಪ ಯಾವ್ದೋ ಏನಂದ್ರೆ, ಇವತ್ತಿನ ದಿನಗಳಲ್ಲಿ ನಾವು ಇಷ್ಟೊಂದು ಟೆಕ್ನಾಲಜಿ, ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ, ಅದೆಲ್ಲ ನಾವು ಟೀವಿ ಬಹಳಷ್ಟು ಜನ ನಾವು ಡೆವಲಪ್ ಆಗಿದೀವಿ. ಇವತ್ತು ಆ ಟೆಕ್ನಾಲಜಿನ ಬಳಸ್ಕೊಂಡು ವಾರಕ್ಕೊಂದಿನ ನಾವು ಪರಿಸರದ ಬಗ್ಗೆ ಮಾತಾಡೋದು, ಪರಿಸರದ ಬಗ್ಗೆ ಚರ್ಚೆ ಮಾಡೋದು, ಗಿಡಗಳು ನೆಡುವಂಥದ್ದು, ಕೆರೆ ಸ್ವಚ್ಛತೆ ಮಾಡೋಂಥದ್ದು, ಹಾಳಾಗಿರೋ ಕೆರೆಗಳಿಗೆ ನೀರು ತುಂಬಿಸೋಂಥದ್ದು, ಇವತ್ತು ಬತ್ತೋಗಿರೋ ಕೆರೆಗಳು ನೀರು ತುಂಬಿಸೋದು, ಮತ್ತೆ ಆ ಬೋರ್ವೆಲ್ಗಳು ಎಲ್ಲಿ ಬತ್ತೋಗಿದೆ ಅದನ್ನ ಬಿಡಿ, ಹಾಗೆ ಅದನ್ನ ಬಿಟ್ಟರೆ ಮತ್ತೆ ಅದು ರೀಚಾರ್ಜ್ ಆಗುತ್ತೆ. ಆ ಬೋರ್ವೆಲ್ನ ಒಡೆದು ಹೊಡೆದು ಬಿಟ್ಬಿಟ್ಟು ಮತ್ತೆ ಅದು ಹಾಳು ಮಾಡಬೇಡಿ. ಮತ್ತೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಇವತ್ತು ವಾಹನಗಳು, ಹೆಚ್ಚಾಗಿ ನಾವು ವಾಹನಗಳನ್ನ ಬಳಸ್ತಾ ಇದೀವಿ, ವಾಹನಗಳನ್ನ ಸ್ವಲ್ಪ ಕಡಿಮೆ ಮಾಡೋಣ. ಮತ್ತೆ ಅವ್ರು ನಿತ್ಯ ಬಳಸುವಂತ ನೀರು, ನಾವು ಈಗ ಸ್ನಾನ ಮಾಡ್ತೀವಿ, ಶವರ್ಗಳನ್ನ ಬಳಸ್ಕೋತೀವಿ, ಬಕೆಟ್ಗಳಲ್ಲಿ ಸಾಕಷ್ಟು ನೀರುಗಳನ್ನ ವ್ಯರ್ಥ ಮಾಡುವಾಗ ಯೋಚನೆ ಮಾಡಿ, ಈ ಸಂದರ್ಭದಲ್ಲಿ ಯೋಚನೆ ಮಾಡಿ, ಮಿತವಾಗಿ ನೀರನ್ನ ಬಳಸೋಣ, ಟ್ಯಾಪ್ಗಳನ್ನ ಆಫ್ ಮಾಡೋದು, ಪ್ಲಾಸ್ಟಿಕ್ ಪರ್ಯಾಯವಾಗಿ ಬೇರೆ ಏನೋ ಒಂದು ಬಟ್ಟೆ ಕೈ ಚೀಲಗಳನ್ನ ಬಳಸುವಂಥದ್ದು, ಅಥವಾ ಸಾಧ್ಯವಾದ್ರೆ ನಾವ್ ಇವತ್ತು ಬೆಂಗಳೂರಲ್ಲಿ ಗಿಡ ನೆಡ್ತೀವಿ ಅಂದ್ರೆ ಜಾಗ ಇಲ್ದಿರೋ ಪರಿಸ್ಥಿತಿ ಆಗಿದೆ, ಅಟ್ಲೀಸ್ಟ್ ಇರೋ ಮರಗಳನ್ನ ಉಳಿಸ್ಕೊಳ್ಳೋಣ. ಆ ಮರನ ಉಳಿಸೋದಕ್ಕೆ ನಾವೇನ್ ಮಾಡ್ಬೇಕು, ಆ ಮರಗಳನ್ನ ಕಡಿದೆ ರೀತಿಯೆಲ್ಲ ಜೋಪಾನ ಮಾಡ್ಕೋಬೇಕು, ಇಲ್ದೆ ಹೋದ್ರೆ ಕಷ್ಟ ಆಗುತ್ತೆ. ಮತ್ತೆ ಇವತ್ತಿನ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ, ಇವತ್ತು ನಾವು ಒಂದು ಆಮ್ಲೆಟ್ ಮಾಡ್ಬೇಕಂದ್ರೆ ನಾವು ತವ ಮೇಲೆ ಹಾಕೋದ್ ಬೇಡ ಮೇಡಮ್, ರೋಡ್ ಅಲ್ಲಿ ತವ ತಂದು ಇಟ್ಬಿಟ್ಟು ಒಂದ್ ಮೊಟ್ಟೆ ಹೊಡೆದು ಬಿಸಾಕ್ಲಿ ಮೇಡಮ್, ಅಲ್ಲಿ ಆಮ್ಲೆಟ್ ಹಾಕ್ಬಿಡುತ್ತೆ. ಆ ರೇಂಜ್ ಬಿಸಿಲು ಇದೆ ಇವತ್ತು, ಅಂತ ಭಯಂಕರ ರಣ ಭಯಂಕರ ಬಿಸಿಲು ಇದೆ. ಯಾರು ಸನ್ಸ್ಟ್ರೋಕ್ ಆಗಿ ತಲೆ ಸುತ್ತ ಬಿದ್ದೋಗಂತ ಪರಿಸ್ಥಿತಿ. ಹೌದು ಮೇಡಮ್, ಇವತ್ತು ನಾವು ಬಿಸಿಲನ್ನ ತಡೆಯಕ್ಕೆ ಯಾರ ಕೈಯಲ್ಲಂದ್ರೂ ಸಾಧ್ಯ ಇಲ್ಲ. ಅದನ್ನ ತಡೆಯಕ್ಕೆ ಏಕೈಕರು ಯಾರು ಅಂದ್ರೆ ಅದು ವೃಕ್ಷಗಳು ಮಾತ್ರ, ಮರಗಳು ಮಾತ್ರ, ಅವ್ರಿಗೆ ಆ ಶಕ್ತಿ ಇರೋದು. ಅದನ್ನ
ತಡೆದು ನಮಗೆ ಶುದ್ಧವಾದ ತಂಪಾದ ವಾತಾವರಣ ಗಾಳಿಯನ್ನ ಕೊಡಕ್ಕೆ ಅವ್ರಿಗೆ ಮಾತ್ರ ಸಾಧ್ಯ. ಹಾಗಾಗಿ ಅವರ ಶಕ್ತಿ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಆ ವೃಕ್ಷದ ಶಕ್ತಿ ಅರ್ಥ ಆಗ್ಬೇಕು ಅಂತಾನೆ ಇವತ್ತು ನಾನೇ ವೃಕ್ಷದ ಕೆಳಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಾ ಸ್ವಾಮೀಜಿ ಅಂತ ಅಲ್ಲ ಮೇಡಮ್, ಇವತ್ತು ಋಷಿಗಳು ನಮ್ಮ ಹಳೆ ಕಾಲದ ಋಷಿಗಳು ಯಾಕೆ ಮರದ ಕೆಳಗಡೆ ಕೂತ್ಕೊಂಡು ಯಾಕೆ ಅವ್ರು ತಪಸ್ ಮಾಡ್ತಾ ಇದ್ರು ವಿಚಾರ ಮಂಜುವರೆ ಹಳ್ಳಿ ಕಡೆ ಹಳ್ಳಿ ಕಟ್ಟೆ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅಲ್ಲಿ ತಂಪಾಗಿರುತ್ತೆ, ಗಾಳಿ ಬರುತ್ತೆ, ಶುದ್ಧವಾದ ಗಾಳಿ ಬರುತ್ತೆ, ಶುದ್ಧವಾದ ಯೋಚನೆಗಳು ಬರುತ್ತೆ ಅಂತ. ಮೇಡಮ್ ಅಲ್ಲಿ ಹಳ್ಳಿ ಕಟ್ಟೆಯಲ್ಲಿ ಕೂಡ ಒಂದ್ ಅರಳಿ ಮತ್ತೆ ಒಂದ್ ಬೇವು ನೆಡ್ತೀವಿ. ಆ ಊರ್ಗೆ ಗ್ರಾಮಕ್ಕೆ ಅವು ತಂದೆ ತಾಯಿ ಇದ್ದಂಗೆ, ಅವಿಬ್ರು ಯಾವ್ದೇ ರೋಗ ರುಜಿನಗಳು ಗಾಳಿಯಲ್ಲಿ ಹರಡು ಬರೋದನ್ನ ತಡೆದು ನಮ್ಮನ್ನ ಕಾಪಾಡ್ಲಿ ಅಂತಾನೆ ಆ ಒಂದು ಎರಡು ಮರಗಳು ನಮ್ಮನ್ನ ಕಾಯ್ತಾ ಇರುತ್ತೆ. ಅಂದ್ರೆ ಮರಗಳಿಗೆ ಅಷ್ಟು ಪವರ್ ಇದೆ. ಇವತ್ತು ಆರೋಗ್ಯ ಹಾಳಾಗ್ತಾ ಇದೆ ಅಂದ್ರೆ ಅದು ಪರಿಸರ ನಾಶ, ವೃಕ್ಷಗಳ ನಾಶ, ಮಾಲಿನ್ಯ ಮಾಡ್ಕೊಂಡಿದೆ. ಇವತ್ತು ಗಾಡಿಯಿಂದ ಬರ್ತಕ್ಕಂತ ಹೊಗೆ ಎಲ್ಲೋಗ್ತಾ ಇದೆ, ಗಾಳಿಯಿಂದ ಬರ್ತಕ್ಕಂತ ಹೊಗೆ ಇವತ್ತು ಮರಗಳು ಕುಡಿಯಬೇಕಾದಂತ ಹೊಗೆನ ನಾವು ಸೇವಿಸ್ತಾ ಇದೀವಿ. ನಾವು ಸೇವಿಸ್ತಾ ಇದೀವಿ, ಅನಾರೋಗ್ಯ ಬರ್ತದೆ, ಇನ್ನೇನ್ ಬರುತ್ತೆ ನಮ್ಗೆ? ಮೇಡಮ್ ಅಂತಿಮವಾಗಿ ಅಂತಿಮವಾಗಿ ನಾನು ಕೇಳೋದಿಷ್ಟೇ, ನಿಮ್ಗೆಲ್ಲರೂ ಕೈ ಮುಗಿದು ಕೇಳ್ತೀನಿ, ನೋಡೋರು ವೀಕ್ಷಕರಿಗೆ ದಯವಿಟ್ಟು ಸಾಧ್ಯವಾದಷ್ಟು ಗಿಡ ಮರಗಳನ್ನ ಬೆಳೆಸಿ, ಸಾಧ್ಯವಾದಷ್ಟು ನಮ್ಮ ವಿದ್ಯುತ್ ಅನ್ನ ಮಿತವಾಗಿ ಬೆಳೆಸಿ, ನೀರನ್ನ ಮಿತವಾಗಿ ಬೆಳೆಸಿ. ಎಲ್ರು ಮನೆಯಲ್ಲೂ ದಯವಿಟ್ಟು ಏನು ಇದನ್ನ ಮಹಿಳೆಯರು ಕೊಯ್ಲು ಅಂತ ಏನು ಯೋಜನೆ ಮಾಡಿದೀವಿ? ಇವತ್ತು ಮಳೆ ಬರುತ್ತೆ, ಮುಂದಿನ ತಿಂಗಳು ಮಳೆ ಬರುತ್ತೆ, ಆ ನೀರ್ನ ಹೆಂಗ್ ಉಳಿಸ್ಕೊತೀವಿ, ಹೆಂಗ್ ರಕ್ಷಣೆ ಮಾಡ್ತೀವಿ? ನೀರನ್ನ ರಕ್ಷಣೆ ಮಾಡಿ, ಆ ರಕ್ಷಣೆ ಮಾಡಿ ನೀರು ಉಂಡುಗಳನ್ನ ತೆರೀರಿ, ಅಲ್ಲಲ್ಲಿ ನೀರು ಉಂಡುಗಳನ್ನ ಮಾಡಿ. ಅರ್ಥ ಆಗತ್ತೆ ನಿಮ್ ಕಾಳಜಿ, ನಿಮ್ ಕಾಳಜಿ ಅರ್ಥ ಆಗತ್ತೆ ಖಂಡಿತವಾಗ್ಲು. ನಿಮ್ ಎಕ್ಸೈಟ್ಮೆಂಟ್ ಅಲ್ಲದೆ ಆ ಕಾಳಜಿ ಇದೆ ಅನ್ನೋದು ಗೊತ್ತಾಗ್ತದೆ. ಓಕೆ, ಎಸ್ ಪೂರ್ಣಿಮಾ ಅವ್ರ ಏನ್ ಹೇಳ್ತೀರ ಸರ್? ಹೇಳ್ದಾಗೆ ಮೇಡಮ್, ಮುಂದೆ ಈಗ ಆಗಿದೆ, ಆಗಿದ್ದನ್ನ ಮುಂದೆ ಸರಿಪಡಿಸ್ಕೋಬೇಕು. ನಾವು ಹಳೆದ್ ಹೇಳ್ತಾ ಇದ್ರೆ ಏನೂ ಇಲ್ಲ. ಈಗ ನೀರು ವ್ಯರ್ಥ ಮಾಡೋದು, ಕಾಯಿಮೆ ನೀವು ಹೇಳ್ದಾಗೆ ಕಾರ್ ತೊಳೆಯೋದು, ನೀರು ರಂಗೋಲಿ ಹಾಕಿ ಬಕೆಟ್ ಗಟ್ಟಲೆ ನೀರು ಹಾಕೋದು, ಆ ಏರಿಯಾದಲ್ಲಿ ಏನಾಗಿದೆ, ನಮ್ಮ ಏರಿಯಾದಲ್ಲಿ ಇದೆಯಲ್ಲ ಪ್ರೆಸೆಂಟ್ಲಿ, ನಾಳೆ ಬರುತ್ತೆ ನಮ್ಗೆ. ಸೊ ನಾಳೆ ನಮಗೂ ಆ ಪ್ರಾಬ್ಲಮ್ ಬರುತ್ತೆ ಅನ್ನೋದು ನಮ್ಗಿರೋದಿಲ್ಲ. ಸೊ ಇವತ್ತಿನಷ್ಟೇ ನಾವು ಒಪ್ಕೋತಾ ಇದ್ದೀವಿ, ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ನೀರು ತುಂಬಾ ಕಡಿಮೆ ಯೂಸ್ ಮಾಡಿ ಮನೆಗಳಲ್ಲಿ. ಲೇಡೀಸ್ ಹೆಣ್ಮಕ್ಳು ನಾವು ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಬಟ್ಟೆ ತೊಳಿಬೇಕಾರಿರ್ಲಿ ಏನಿರ್ಲಿ, ಸ್ವಲ್ಪ ಈಗ ಹಿಡಿತದಲ್ಲಿ ಮಾಡ್ಕೊಟ್ರೆ ಮುಂದೆ ಒಳ್ಳೇದು ಅನ್ನೋ ನನ್ನ ಅಭಿಪ್ರಾಯ. ನನಗೇನು ಅನ್ಸುತ್ತೆ ಅಂದರೆ, ಮೇನ್ ಥಿಂಗ್ ಇವಾಗ ಬಿಲ್ಡಿಂಗ್ಸ್ ಕಾಂಕ್ರೀಟ್ ವರ್ಲ್ಡ್ ಆಗ್ತಾ ಇದ್ದಾರೆ. ಎಷ್ಟು ಜಾಸ್ತಿ, ವಾಟ್ ಈಸ್ ಕಾಂಕ್ರೀಟ್? ಇಟ್ ಅಬ್ಸರ್ವ್ಸ್ ದ ಥಿಂಗ್ ಅಂಡ್ ಸ್ಟೋರ್ಸ್, ಇಟ್ ಗಿವ್ಸ್ ಬ್ಯಾಕ್ ಟು ದಿ ಅಟ್ಮಾಸ್ಫಿಯರ್. ಸೊ ನಮ್ಗೆ ಅಲ್ಲಿ ಕೋಲ್ಡ್ ಅನ್ನೋದೇ ಇಲ್ಲ, ಮತ್ತೆ ಹೀಟೇ ಹೋಗ್ತಾ ಇದೆ. ಅದ್ರ ಬದಲು ನಾವು ಮರಗಳನ್ನ ನಾವು ಬೆಳೆಸಿದ್ರೆ ಇಟ್ ಸ್ಟೋರ್ಸ್ ದ ಕೂಲ್ನೆಸ್ ಅಂಡ್ ಇಟ್ ಗಿವ್ಸ್ ಬ್ಯಾಕ್. ನಾವೇನು ಕೊಡ್ತೀವೋ ನೇಚರ್ಗೆ ಸೇಮ್ ಥಿಂಗ್ ನಾವು ಪಡಿಬಹುದು. ಸೊ ವಿ ಹ್ಯಾವ್ ಟು ಬಿ ವೆರಿ ಫ್ರೆಂಡ್ಲಿ ಅಂಡ್ ಗುಡ್ ಟು ದ ಮದರ್ ನೇಚರ್ ಅಂತ. ವೆರಿ ವೆರಿ ನೈಸ್, ವೆಲ್ ಸೆಡ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ವೀಕ್ಷಕರೇ, ನಾವು 36 degrees ಅಯ್ಯೋ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ, ಅಲ್ಲಿ ಬಾಗಲಕೋಟೆಯಲ್ಲಿ 39 degrees 38-39 degrees ದಾಖಲಾಗಿದೆ. ಅಂದರೆ ನಮಗಿಂತ ಬಿಸಿಲಿನ ಝಳ ಅನುಭವಿಸೋರು ತುಂಬ ಜನ ಇದ್ದಾರೆ. ಬಟ್ ಆದರೆ ಬೆಂಗಳೂರು ಯಾವಾಗಲೂ ಗಾರ್ಡನ್ ಸಿಟಿ, ಕೂಲ್ ಕೂಲ್ ಸಿಟಿ ಅಂತಿದ್ದವರಿಗೆ ಈ ಬಿಸಿ ಬಿಸಿ ಬೇಸಿಗೆಯಿಂದ ತಡೆಯೋದಕ್ಕಾಗ್ತಾ ಇಲ್ಲ. ಹಾಗಾಗಿ BBMPಯಿಂದ ಒಂದಷ್ಟು ಇನ್ನೂ ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸೋದು, ಗಿಡಗಳನ್ನು ಹಾಕೋದು, ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದು, ಅಥವಾ ಮಳೆ ನೀರು ಕೊಯ್ಲು ಎಲ್ಲೆಲ್ಲಿ ಇಲ್ಲವೋ ಅಂತ ಕಡೆ ಪರ್ಮಿಷನ್ನೇ ಕನ್ಸ್ಟ್ರಕ್ಷನ್ಗೆ ಕೊಡದೇ ಇರೋದಾಗಿರ್ಬೋದು, ಸ್ಟ್ರಿಕ್ಟಾಗಿ ಇದನ್ನು ಜಾರಿಗೊಳಿಸೋದ್ರ ಜೊತೆ ಜೊತೆಗೆ ನೀವು ಬಿಸಿಲ ಬೇಗೆಯಿಂದ ಕಾಪಾಡಿಕೊಳ್ಳಿ. ಹತ್ತಿ ಬಟ್ಟೆಗಳನ್ನು ಉಪಯೋಗಿಸಿ ಹೊರಗಡೆ ಹೋಗುವಾಗ ಒಂದು ಛತ್ರಿ ಕೈಯಲ್ಲಿ ಇಟ್ಕೊಂಡು ಹೋಗಿ. ಸೊ ಒಂದು ವಾಟರ್ ಬಾಟ್ಲ್ ಕಂಪಲ್ಸರಿ ತೆಗೆದುಕೊಂಡು ಹೋಗಿ. ಅಲ್ಲಿ ಹೋಗಿ ನೀರು ಕೊಡಿ ಅಂದರೆ ಯಾರೂ ಕೇಳಲ್ಲ, ಕೊಡಲ್ಲ. ಒಂದು ಹನಿ ನೀರಿಗೂ ಕೂಡ ತತ್ವಾರ ಅನ್ನೋ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಸೊ ನಿಮ್ಮ ಜಾಗೃತಿ ನೀವೇ ವಹಿಸಬೇಕು ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿ, ಅಜ್ಜಿ ಬಾಳ.